പ്രതിശ സുദൃശന്നോ ജയജയാ തപോ വിദ്യാവിരക്ത്യാദി സദ്ഗുണൗഘാകരാനഹം വാദിരാജഗുരുന് വന്ദേ ഹയഗ്രീവപദാശ്രയാൻ മൂക്കോപി യത്പ്രസാദേന മുകുന്ദശയനായതേ രാജരാജായതേ രിക്താഹ രാഘവേന്ദ്രം തമാശ്രയേ ബ്രഹ്മചര്യ ഹരിപ്രീതി സുവിദ്യാവാദശാലിനാഹ ഇഷ്ടദാൻ കഷ്ടഹർത്തൃന്നാഹ വിദ്യാമാന്യാൻ മുനീന്ദുമഹ ആപാദമൗലിപര്യന്തം ഗുരുണാമാകൃതിം സ്മരേത് തേന വിഘ്നാഃ പ്രണശ്യന്തി സിദ്ധ്യന്തി ച മനോരഥാഃ ശ്രീ ഗുരുഭ്യോ നമഃ. നാരായണം നമസ്കൃത്യ നരം ചൈവ നരോത്തമം ദേവീം സരസ്വതീം വ്യാസം തതോ ജയം ഉദീരയേ. ദേവം നാരായണം നത്വാ സർവദോഷവിവർജിതം പരിപൂർണം ഗുരുംശ്ചാൻ ഗീതാർത്ഥം വക്ഷാമി ലേശതഃ. ഭഗവന്ത ಗುಣತ್ರಯ ವಿಭಾಗದ ಈ ಅಧ್ಯಾಯದಲ್ಲಿ ಗುಣತ್ರಯ ನಿರೂಪಣೆ ಮಾಡೋದಕ್ಕಿಂತ ಮುಂಚೆ ಪರಾಂಸಿದ್ಧಿಂ ಇತೋಗತಾಹ ಅದರ ವಿಶ್ಲೇಷಣೆ ಮಾಡ್ತಾ ಇದ್ದಾನೆ. ನಮ್ಮ ಗುರಿ ಯಾವುದು ಅಂತ ಒಂದು ಪ್ರಶ್ನೆ, ಎಲ್ಲಿ ಹೋಗಬೇಕಾದ್ದು ಅಂತ. ನಮ್ದು ಹೇಗೆ ಅಂತಂದರೆ, ಒಂದು ಬಸ್ ಏರಿದ್ದಾನೆ, ಕಂಡಕ್ಟರ್ ಹತ್ರ ಕೇಳಿದ್ದಾನೆ ಈ ಬಸ್ ಎಲ್ಲಿ ಹೋಗುತ್ತೆ ಅಂತ. ಕಂಡಕ್ಟರ್ ಕೇಳಿದ, ನಿನಗೆಲ್ಲಿ ಹೋಗಬೇಕು ಅಂತ. ಇವ ಹೇಳ್ದೆ ಕಂಡಕ್ಟರ್, ಈ ಬಸ್ ಎಲ್ಲಿ ಹೋಗುತ್ತೆ ಹೇಳಿ ಅಂತ. ಇದು ಮೆಜೆಸ್ಟಿಕ್, ಹೋಗಲಿ ಅಂತ ಹೊರಟ. ಮೆಜೆಸ್ಟಿಕಲ್ಲಿ ಇವನಿಗೇನು ಕೆಲಸ ಇಲ್ಲ, ಯಾಕಂದ್ರೆ ಈ ಬಸ್ಸು ಹೋಗ್ತದೆ, ಇಷ್ಟು ಜನ ಹೋಗ್ತಾರೆ, ನಾನು ಹೋಗುವುದು ಅಂತ. ಮೆಜೆಸ್ಟಿಕ್ ಬಂದ ಮೇಲೆ ಹೇಳ್ದೆ, ಮೆಜೆಸ್ಟಿಕ್ ಬಂದು ಇಳಿಯಿರಿ ಅಂತ. ಇವನ ತಲೆಬಿಸಿ, ಇನ್ನೆಲ್ಲಿಗೆ ಅಂತ, ಈ ಬಸ್ ಇನ್ನೆಲ್ಲಿ ಹೋಗ್ತದೆ ಅಂತ. ವಾಪಸ್ ರಾಜಾಜಿನಗರಕ್ಕೆ ಹೋಗಲಿ ಅಂತ. ಈಗ ಬಸ್ ಎಲ್ಲಿ ಹೋಗ್ತದೆ ಅಲ್ಲಿ ಹೋಗುವ ಜಾಯಮಾನ ನಮ್ದು. ನೀವು ನೋಡಿ ಅಂತೆ, ನಮಗೇನು ಅಂತ ಗೊತ್ತಿಲ್ಲ. ಡಾಕ್ಟ್ರು ಡಾಕ್ಟ್ರು ಡಾಕ್ಟ್ರ್ ಅದ ಒಬ್ಬ, ನನ್ನ ಅಜ್ಜ ಡಾಕ್ಟ್ರು, ನನ್ನ ಅಪ್ಪ ಡಾಕ್ಟ್ರು, ಚಿಕ್ಕಪ್ಪ ಡಾಕ್ಟ್ರು, ನಾನು ಡಾಕ್ಟ್ರ್ ಆಗ್ತೇನೆ. ಯಾಕೆ ಅಂತ ಕೇಳಿ ಗೊತ್ತಿಲ್ಲ ಅವನಿಗೆ. ಹೀಗೆ ಅವರು ತಿರುಗೋದ್ರು ಅವರ ಹಾಗೆ ನಾನಾಗಬೇಕು ಅಂತ ಅಷ್ಟೇ ಹೊರತು ಅದರ ಆಚೆಯ ಆಲೋಚನೆ ಇಲ್ಲ ಅಂತ ಕೃಷ್ಣ ಹೇಳೋದು. ಏನು ಆಗಬೇಕು ಅನ್ನುವ ಗುರಿ ನಮಗೆ ಬೇಕು. ಸಿದ್ಧಿಂ ಗತಾಹ ಪರಾಂ ಸಿದ್ಧಿಂ ಇತೋ ಗತಾಹ ಅಂತ. ನಮಗೆ ಏನಾಗಬೇಕು ಅಂದರೆ ಸಿದ್ಧಿ, ಸಿದ್ಧಿಸಬೇಕು. ನಾವು ಬಯಸಿದ್ದೆಲ್ಲ ಸಿದ್ಧ ಆಗಬೇಕು. ಪರಾಂ ಸಿದ್ಧಿಂ, ಇಂಥದ್ದು ಸಿಗಲಿಲ್ಲ ಅಂತ ಆಗಬಾರ್ದು, ಅಂಥದ್ದು ನಮಗೆ ಬೇಕು ಅಂತ. ಇವತ್ತೇನು ಯಾವುದೋ ಒಂದು ಬೇಕು ಅಂತ ಬಯಸ್ತೇವೆ, ಆ ಒಂದು ಬೇಕು ಅಂತ ಬಯಸ್ತೇವೆ, ಅದರಲ್ಲಿ ಸಾವಿರ ಬೇಡವಾದದ್ದು ಇರ್ತದೆ, ನೀವು ಸಹಿಸಿಕೊಳ್ಬೇಕಾಗ್ತದೆ. ಕೃಷ್ಣ ಹೇಳಿದ ಸಿದ್ಧಿಂ ಗತಾಹ, ಆ ಸಿದ್ಧಿಯನ್ನು ಪಡೆದರೆ ಮತ್ತೆ ಸಾಧಿಸಬೇಕಾದ್ದು ಯಾವುದೂ ಇಲ್ಲ. ಅಲ್ಲಿವರೆಗೆ ಸಾಧನೆ ಮಾಡು, ಆಮೇಲೆ ನೀನು ಸಾಧಿಸಬೇಕಾದ್ದು ಯಾವುದೂ ಇಲ್ಲ, ಅದು ಸಿದ್ಧಿಯ ಪರಾಕಾಷ್ಠೆ. ಮತ್ತೆ ನಿನಗಿದು ಬೇಕು ಅಂತ ಅನಿಸುವುದಿಲ್ಲ, ನನಗಿದು ಸಿಗಲಿಲ್ಲ ಅಂತ ನಿನಗೆ ಅನಿಸುವುದಿಲ್ಲ, ಅಂತಹದ್ದನ್ನು ನೀನು ಪಡೀತೀ ಅಂತ ಪರಸಿದ್ಧಿ ಅಂತ ಹೇಳ್ತಾನೆ. ಪರ ಅಂದರೆ ಶ್ರೇಷ್ಠವಾದ್ದು ಅಂತ ಒಂದರ್ಥ, ಪರ ಅಂದರೆ ಇನ್ನೊಂದು. ನೀವು ಏನು ಸಿದ್ಧಿ ಅಂತ ತಿಳ್ಕೊಂಡಿದ್ದೀರಿ ಅದೆಲ್ಲದಕ್ಕಿಂತಲೂ ಭಿನ್ನವಾದದ್ದು ಅಂತ. ಪರ ಅಂದರೆ ಪಾಲನಾ ಪೂರಣ, ಎಲ್ಲವನ್ನೂ ತುಂಬಿಸುವ ಸಿದ್ಧಿ, ಅದನ್ನು ನೀನು ಪಡೀತೀ ಅಂತ. ಪರಾಂ ಸಿದ್ಧಿ ಮಿತೋಗತಾಹ ಅಂತ ಅಂದರೆ ಮೋಕ್ಷ, ಅದನ್ನೇ ಕೃಷ್ಣ ಬಿಡಿಸಿ ಬಹಳ ಸುಂದರವಾಗಿ ನಮ್ಮ ಮುಂದೆ ಇಡ್ತಾನೆ. ನಮಗೆ ಮೋಕ್ಷ ಅಂದರೆ ಎಲರ್ಜಿ, ಬೇಡ್ರಿ ಮೋಕ್ಷ ಈಗೆಲ್ಲ ಬೇಡ ಅಂತ ನಾನು ಹೇಳ್ತೇನೆ. ಕೊನೆಗೆ ಉಸಿರು ಹೋಗುವಾಗ ಮೋಕ್ಷ ಕೊಡಿ ಅಂತ ಕೇಳೋದಂತ. ಯಾಕೆಂದರೆ ಮೋಕ್ಷ ಅಂದರೆ ನಮ್ಮದು ಕೆಟ್ಟ ಕಲ್ಪನೆ ಇದೆ ನಮಗೆ. ಮೋಕ್ಷ ಅಂದರೆ ವೇಸ್ಟ್ ಅಂತ ತಿಳ್ಕೊಂಡು ಬಿಟ್ಟಿದ್ದೇವೆ. ಮೋಕ್ಷ ಅಂತಂದರೆ ಮಾಡಬಾರದನ್ನು, ಅಲ್ಲಿ ಕಷ್ಟಪಡಬೇಕಾದ ನಾವು ಆ ಜಾಗಕ್ಕೆ ಮೋಕ್ಷ ಅಂತ. ಒದ್ದೆ ಬಟ್ಟೆ ಉಟ್ಕೊಳ್ಬೇಕು, ಕಪ್ಪು ಬಟ್ಟೆ ಉಟ್ಕೊಳ್ಬೇಕು, ಏನು ತಿನ್ನಲಿಕ್ಕಿಲ್ಲ, ಮಡಿ 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 ಅಂತ ಇರಬೇಕು, ಇದು ಮೋಕ್ಷ ಅಂತ. ಹೀಗೆ ಭ್ರಮಿಸಿ ಈಗ ಬೇಡ ಮೋಕ್ಷ ಅಂದರೆ ಕಾಲಿಲ್ಲ ಕೈಯಿಲ್ಲ ಕಣ್ಣಿಲ್ಲ ಅಂತಾದಾಗ ಅದು ಕೊಡಿ ಅಂತ ಕೇಳೋದು ಅಂತ, ಹಾಗಲ್ಲ ಅಂತ ಹೇಳಿದರು. ಮೋಕ್ಷ ಅಂದರೆ ಏನು ಅದನ್ನು ಕೃಷ್ಣ
ನಮ್ಮ ಮುಂದೆ ಸುಂದರವಾಗಿ ಬಿಡಿಸಿಡ್ತಾನೆ. ಇತ ಸಿದ್ಧಿಂ ಇತೋ ಗತಃ, ಸಿದ್ಧಿಯ ಪರಾಕಾಷ್ಠೆ ಇರುವಂತಹದ್ದು. ಅದೇನು ಸಿದ್ಧಿ? ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಸರ್ಗೇಪಿ ನೋಪಜಾಯಂತೆ ಮಮ ಸಾಧರ್ಮ್ಯಮಾಗತಃ ಅಂತ ಹೇಳ್ತಾನೆ ಕೃಷ್ಣ. ಇದಂ ಜ್ಞಾನಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಃ ಸರ್ಗೇಪಿ ನೋಪಜಾಯಂತೆ ಪ್ರಲಯೇ ನವ್ಯಥಂತಿ ಚ ಅಂತ ಕೃಷ್ಣ ಅದನ್ನು ಬಿಡಿಸಿ ಹೇಳ್ತಾನೆ. ಗುಣತ್ರಯ ವಿಭಾಗಕ್ಕಿಂತ ಮುಂಚೆ ನಿಮಗೆ ಬೇಕಾ ಬೇಡವನ್ನು ತೀರ್ಮಾನ ಮಾಡಿ ಅಂತ ಹೇಳ್ತಾನೆ. ಅಂದರೆ ಗುಣತ್ರಯ ವಿಭಾಗ ಆದ ಮೇಲೆ ನಿಮಗೆ ಸಿಗುವ ಪುರುಷಾರ್ಥವನ್ನು ಮೊದಲು ನಿಮಗೆ ಬಿಡಿಸಿ ಹೇಳ್ತಾನೆ. ಏನು ಹೇಳ್ತಾನೆ? ಇದಂ ಜ್ಞಾನಂ ಉಪಾಶ್ರಿತ್ಯ. ಜ್ಞಾನ ಅಂತಂದರೆ ಇಲ್ಲಿ ಬರುವ ಶಬ್ದಗಳಿಗೆಲ್ಲ ಜ್ಞಾನ ಸಾಧನಗಳು ಅಂತ ಅರ್ಥ. ಜ್ಞಾಯತೆ ಅನೇನೇತಿ ಜ್ಞಾನಂ, ಯಾವುದರಿಂದ ನಾವು ಭಗವಂತನನ್ನು ತಿಳಿಯುತ್ತೇವೆ ಅಂದರೆ ಜ್ಞಾನಕ್ಕೆ ಸಾಧನವಾದದ್ದು ಇದಂ ಜ್ಞಾನಂ ಉಪಾಶ್ರಿತ್ಯ. ಈ ಜ್ಞಾನ ಸಾಧನ ಅದನ್ನು ನೀನು ಉಪಾಶ್ರಿತ್ಯ, ಅದನ್ನು ನೀನು ಆಶ್ರಯಿಸಿದರೆ ಮಮ ಸಾಧರ್ಮ್ಯಮಾಗತಃ ಅಂತ ಹೇಳ್ತಾನೆ. ಅಂದರೆ ಜ್ಞಾನ ಸಾಧನವನ್ನು ಅನುಷ್ಠಾನ ಮಾಡಬೇಕು. ಜ್ಞಾನ ಅಂದರೆ ಅಪರೋಕ್ಷ ಜ್ಞಾನ, ಪ್ರತ್ಯಕ್ಷವಾಗಿ ಕಾಣುವಂಥದ್ದು. ಇವತ್ತು ದೇವರನ್ನು ಕಾಣಬೇಕಾದರೆ ಒಂದೋ ಪ್ರತಿಮೆ, ಒಂದೋ ಶಾಲಿಗ್ರಾಮ, ಒಂದೋ ವೃಂದಾವನ, ಯಾವುದೋ ಒಂದು ಮಾಧ್ಯಮ ನಮಗೆ ಬೇಕು. ನೇರ ದೇವರನ್ನು ನೋಡಲಿಕ್ಕಾಗೋದಿಲ್ಲ. ಹಾಗೆ ಪರೋಕ್ಷ ಅಂದರೆ ಇನ್ನೊಂದರ ಮೂಲಕ ದೇವರನ್ನು ನೋಡೋದು. ನೇರ ದೇವರನ್ನು ನೋಡಲಿಕ್ಕಾಗುವುದಿಲ್ಲ. ಆ ದೇವರನ್ನು ನೇರ ನೋಡೋದುಂಟಲ್ಲ, ಅದನ್ನು ಜ್ಞಾನ ಅಂತ ಕರೀತಾರೆ. ಆ ಜ್ಞಾನಕ್ಕೆ ಯಾವುದು ಸಾಧನ ಅದು ಇಲ್ಲಿ ಕೃಷ್ಣ ಹೇಳೋದು. ಇದಂ ಜ್ಞಾನಂ ಉಪಾಶ್ರಿತ್ಯ, ಇಂತಹ ಜ್ಞಾನ ಸಾಧನವನ್ನು ನೀನು ಪಡೆದರೆ ಮಮ ಸಾಧರ್ಮ್ಯಮಾಗತಃ, ಜ್ಞಾನ ಸಾಧನಗಳನ್ನು ಅನುಷ್ಠಾನ ಮಾಡಬೇಕು. ಅದನ್ನು ಹಿಂದೆ ಹೇಳಿದ್ದಾರೆ, ಅಮಾನಿತ್ವಂ ಅದಂಬಿತ್ವಂ ಅದನ್ನೆಲ್ಲ ಹೇಳಿದ್ದಾರೆ. ಇದೆಲ್ಲ ಅನುಷ್ಠಾನ ಮಾಡಬೇಕಾದ್ದು, ಬ್ರಹ್ಮಚರ್ಯಂ ಅಹಿಂಸಾಚ ಅದೆಲ್ಲ ಹೇಳಿದ್ದಾರೆ ಧರ್ಮಗಳನ್ನು. ಇದನ್ನೆಲ್ಲ ಅನುಷ್ಠಾನ ಮಾಡಿ ದೇವರ ಬಗ್ಗೆ ಕೇಳಬೇಕು, ಕೇಳಿದ್ದನ್ನು ಮನನೆ ಮಾಡಬೇಕು, ಅದು ದೃಢ ಆಗಿರಬೇಕು. ದೃಢ ಆಗಿದ್ದು ಮನಸ್ಸಲ್ಲಿ ಗಟ್ಟಿ ಕೂತಿರಬೇಕು. ಆಮೇಲೆ ನೆಷ್ಟ ಅಪರೋಕ್ಷ ಜ್ಞಾನ. ಯಾರೋ ಹೇಳಿದರು, ಅದು ಯಾಕ್ರಿ ದೇವರ ಬಗ್ಗೆ ಕೇಳೋದು ಯಾಕೆ, ಮನನ ಯಾಕೆ, ಧ್ಯಾನ ಯಾಕೆ, ನೇರ ದೇವರ ಅಪರೋಕ್ಷ ಜ್ಞಾನ ಆಗಬೇಕು ಅಂತ ಹೇಳ್ತಾರೆ. ದೇವರು ಕಾಣಿಸ್ಲಿ, ನಾವು ನೋಡ್ತೇವೆ ದೇವರನ್ನು ಅಂತ. ದೇವರು ಹೇಳ್ದ ಹಾಗಾಗುವುದಿಲ್ಲ ಅಂತ. ಇದಂ ಜ್ಞಾನಂ ಉಪಾಶ್ರಿತ್ಯ, ಈ ಜ್ಞಾನ ಸಾಧನ ಅನುಷ್ಠಾನ ಮಾಡಿದರೆ ಮಾತ್ರ ಜ್ಞಾನ ಪ್ರಾಪ್ತಿ ಆಗೋದು ಅಂತ. ಯಾಕೆ ಗೊತ್ತಾ? ದೇವರು ಬಂದು ನಮ್ಮ ಕಣ್ಣ ಮುಂದೆ ಬಂದು ನಿಂತ ಅಂತ ಇಟ್ಕೊಳ್ಳಿ, ಬರೋದಿಲ್ಲ ಅವನು ಭಯ, ನಮ್ಮನ್ನು ನೋಡಿದ್ರೆ ಭಯ ಅವನಿಗೆ, ಬರೋಲ್ಲ ಅವನು ಎದುರಿಗೆ ಬರೋದಿಲ್ಲ. ಬಂದು ನಿಂತ ಅಂತ ಇಟ್ಕೊಳ್ಳಿ. ನಿಂತರೆ ನಾವೇನು ಮಾಡ್ತೇವೆ? ನೀನು ಯಾರು ಅಂತ ಕೇಳ್ತೇವೆ. ದೇವರು ಏನು ಹೇಳಬೇಕು? ನಾನು ದೇವರು. ಎಂಥ ದುರದೃಷ್ಟ ದೇವರಿಗೆ, ಎಂಥ VVIP ನೋಡಿ ದೇವರು. ನಾವು ಕೇಳಿ ನೀನು ಯಾರು ಅಂತ ಕೇಳೋದು, ಆವಾಗ ನಾನು ದೇವರು ಅಂತ ಹೇಳಬೇಕು. ನಾವು ಕೇಳ್ತೇವೆ ನೀನು ದೇವರು ಅಂತ ಕೇಳಿ ಗ್ಯಾರಂಟಿ ಅಂತ ಒಂದು ಐಡೆಂಟಿ ಕಾರ್ಡ್ ತೋರಿಸ್ಬೇಕು. ಅದರ ಮೇಲೆ ಒಂದು ಪ್ರಶ್ನೆ, ಇದು ಐಡೆಂಟಿ ಕಾರ್ಡ್ ನಿಂದೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ. ಇನ್ನೊಬ್ಬರು ಸಿಗ್ನೇಚರ್ ಹಾಕೊಂಡು ಬರಬೇಕು, ಅವರು ನೀನು ದೇವರು ಅಂತ ಒಪ್ಪಿದ್ದಾರೆ ಅಂತ. ಏನು ದಾಖಲೆ ಇದು ಆಗುವಂಥದ್ದು, ಮುಗಿಯುವಂಥದ್ದು ಯಾವುದೂ ಅಲ್ಲ. ನೋಡಿ, ಒಂದು ಸಾಮಾನ್ಯ VIP ಇದ್ದಾನೆ ಅಂತ ಇಟ್ಕೊಳ್ಳಿ, ಅವನನ್ನೇ ಯಾರಾದರೂ ಚೆಕ್ ಮಾಡ್ತಾರೆ ಅಂದರೆ ಎಷ್ಟು ಸಿಟ್ಟು ಬರೋದಿಲ್ಲ? ಅವನ ಹತ್ರ ಹೋಗಿ ನೀನು ಯಾರು ಅಂತ ಕೇಳಿದ್ರೆ ಸಿಟ್ಟು ಬರೋದಿಲ್ಲ. VIP ಬಿಡಿ, ಒಬ್ಬ ನನ್ನ ಹತ್ರನೇ ಬಂದು ಕೇಳಿದ, ನೀವು ಯಾರು ಅಂತ. ನಾನು ಪಲಿಮಾರ ಸ್ವಾಮಿ ಅಂತ ಹೇಳಲಿಕ್ಕಾಗತ್ತಾ ನನಗೆ? ನಾನು ಹೇಳಿದೆ ನಾನು ಇಲ್ಲಿರುವ ಒಬ್ಬ. ಹೌದಾ ಹೌದಾ ಅಂತ ಹೇಳಿದ. ಇದು ಮೊದಲು ಗೊತ್ತಿದೆ ಅವನಿಗೆ ಅಲ್ವಾ, ನಾನು ಇಲ್ಲದಿದ್ದವ ಆಗುದಾ, ನಾನು ಇಲ್ಲಿ ಈ ಒಬ್ಬ ಇರುವವ ಅಂತ. ಸ್ವಾಮಿಗಳು ಎಲ್ಲಿದ್ದಾರೆ ಅಂತ ಕೇಳಿದ. ಇಲ್ಲಿದ್ದಾರೆ ಅಂತ ಹೇಳಲಿಕ್ಕಾಗತ್ತ ನನಗೆ? ನಾನೇನು ಹೇಳಬೇಕು ನೋಡಿ, ಅವನತ್ತ ಕೇಳಿ ಎಲ್ಲಿದ್ದಾನೆ ಅಂತ. ನೇರ ಹೇಳಬಾರ್ದಾ? ಹೇಳೋದಿಲ್ಲ, ಸೊಕ್ಕು ನೋಡಿ ನಮಗೆ. ಒಬ್ಬ ಈ ಸಾಮಾನ್ಯ ಸ್ವಾಮಿಗೆ ಇಷ್ಟು ಸೊಕ್ಕಿದ್ರೆ ಆ ಮಹಾಸ್ವಾಮಿಗೆ ಎಷ್ಟಿರ್ಲಿಕ್ಕಿಲ್ಲ. ಹಾಗಾಗಿ ಅವನು ನಾನು ದೇವರು ಅಂತ ಕೇಳಿಸಿಕೊಂಡು ಹೇಳಲಿಕ್ಕೆ ತಯಾರಿರ್ತಾನ. ನೋಡಿದ ಕೂಡಲೇ ಗೊತ್ತಾಗಬೇಕಿದೆ ದೇವರು ಅಂತ. ಹಾಗಾಗಿ ದೇವರು ಅಂತ ತಿಳಿಬೇಕಾದ್ರೆ ದೇವರು ಅಂದರೆ ಯಾರು ನಾವು ಕೇಳಬಾರ್ದು. ದೇವರು ಎದುರು ನಿಂತ ಕೂಡಲೇ, ಸ್ವಾಮಿ ನೀನು ಯಾರು ಗೊತ್ತಾಯಿತು ಅಂತ, ನೀನು ದೇವರು ಅಂತ ನಮಸ್ಕಾರ ಮಾಡಬೇಕು. ಅಂದರೆ ದೇವರ ಬಗ್ಗೆ ನಮಗೆ ಮೊದಲೇ ಗೊತ್ತಿದ್ದರೆ ಆವಾಗ ನೀನು ಯಾರು ಅಂತ ಕೇಳುವ ಪ್ರಸಂಗ ಇಲ್ಲ. ಧ್ರುವನ ಮುಂದೆ ದೇವರು ಪ್ರತ್ಯಕ್ಷನಾಗಿ ನಿಂತ. ಒಂದು ನಿಮಿಷ ದೇವರು
ಧ್ರುವ ಕಣ್ತೆರೆದು ನೋಡಲಿಲ್ಲ, ದೇವರು ಬಂದರು. ಯಾಕೆಂದ್ರೆ ಒಳಗಿನಿಂದ ಮೆಡಿಟೇಷನ್ ಪರಾಕಾಷ್ಠೆಯಲ್ಲಿತ್ತು, ಒಳಗಿನಿಂದ ಆ ವಾಸುದೇವ ರೂಪವನ್ನು ನೋಡ್ತಾ ಇದ್ದ. ತುಂಬ ಖುಷಿಯಾಯಿತು. ಎದುರು ನಿಂತ ದೇವರು ನೋಡಿದ, ಎಷ್ಟು ಹೊತ್ತಾದರೂ ಕಣ್ತೆರೆಯುವುದಿಲ್ಲ ಈ ಮಹಾತ್ಮ, ನನಗೆ ಲೇಟ್ ಆಗ್ತಾ ಇದೆ, ಗಂಟೆ ಆಯಿತು. ನಮಗೇನು ಕೆಲಸ ಇಲ್ಲದಿದ್ದವರಿಗೆ ಟೈಮ್ ಮುಂದೆ ಓಡ್ತಾ ಇದೆ, ಟೈಮ್ ಆಯಿತು ಹೇಳ್ತೇವೆ. ದೇವರಿಗೆ ಹೇಗಿರಬೇಕು? ದೇವರು ಹೇಳಿದ, ಏನು ಮಾಡಬೇಕು ಹಾಗಾದರೆ, ಒಳಗಿದ್ದ ರೂಪ ಅದೃಶ್ಯ ಮಾಡಿದ ಭಗವಂತ. ಅಯ್ಯೋ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ, ಕಣ್ತೆರೆದು ನೋಡ್ತಾನೆ ಅದು ಇಲ್ಲಿ ಉಂಟು. ಎಷ್ಟು ಖುಷಿಯಾಗಿರ್ಬೋದು ನೋಡಿ. ಅಂದರೆ ತಾನು ಶ್ರವಣ ಮಾಡಿ, ಮನನೇ ಮಾಡಿ, ಮೆಡಿಟೇಷನ್ ಮಾಡಿದ್ದ ನೋಡಿ, ಧ್ಯಾನ ಮಾಡಿದ್ದ ನೋಡಿ, ಆ ದೇವರು ಇವನೇ. ಎಷ್ಟು ಖುಷಿ. ಅದು ಪ್ರಾಕೃತ, ನಮ್ಮ ಸಂಸ್ಕಾರದಿಂದ ರೂಪುಗೊಂಡ ರೂಪ ಅದು. ಇದು ಜ್ಞಾನಾನಂದಮಯವಾದ ರೂಪ. ಎಷ್ಟು ಖುಷಿ ಆಯ್ತು ಅವನಿಗೆ. ಆಹ್, ದೇವರು ಸ್ತೋತ್ರ ಮಾಡ್ತಾನೆ, ಯೋಂತ ಪ್ರವೇಶ ಅಂತ. ನೀನು ಯಾರು, ಎಲ್ಲಿಂದ ಬಂದವ, ಎಷ್ಟೊತ್ತಿಗೆ ಬಂದಿ ಕೇಳಲೇ ಇಲ್ಲ ಅವನು. ಯಾಕೆಂದ್ರೆ ಇದಂ ಜ್ಞಾನಂ ಉಪಾಶ್ರಿತ್ಯ, ಆ ಜ್ಞಾನ ಸಾಧನ ಮಾಡಿದ್ರಿಂದ, ದೇವರು ಇದೇ ಅನ್ನುವ ನಿರ್ಧಾರ ಅವನಿಗೆ ಆದದ್ರಿಂದ, ನೀನು ಯಾರು ಅಂತ ಕೇಳುವ ಪ್ರಶ್ನೆ ಅಲ್ಲಿ ಅವನಿಗಿಲ್ಲ. ಹಾಗಾಗಿ ದೇವರು ಅಂತ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂತ. ಇದಂ ಜ್ಞಾನಂ ಉಪಾಶ್ರಿತ್ಯ. ಹಾಗಾಗಿ ಜ್ಞಾನ ಸಾಧನವನ್ನು ನಾವು ಅನುಷ್ಠಾನ ಮಾಡಬೇಕು. ಏನದಕ್ಕೆ ಫಲ? ಮಮ ಸಾಧರ್ಮ್ಯಮಾಗತಃ ಅಂತ ಕೃಷ್ಣ ಹೇಳಿದ. ನಾವು ಭಗವಂತನ ಜ್ಞಾನಕ್ಕೆ ಸಾಧನ ಮಾಡಿದರೆ ಭಗವಂತನ ಜ್ಞಾನ ನಮಗೆ ಬರ್ತದೆ ಎಂದು. ದೇವರ ಜ್ಞಾನ ಬಂದರೆ ಮುಂದೇನು? ಮಮ ಸಾಧರ್ಮ್ಯಮಾಗತಃ ಅಂತ ಹೇಳ್ತಾನೆ. ದೇವರ ಧರ್ಮ ನಮಗಾಗುತ್ತೆ ಅಂತ. ದೇವರ ಧರ್ಮ ನಮಗೆ ಬರ್ತದೆ ಅಂದರೆ ನಾವು ದೇವರಾಗ್ತೇವೆ ಅಂತ ದೇವರಾಣೆಗೂ ಅರ್ಥ ಅಲ್ಲ. ದೇವರು ಎಂದೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸರ್ವತ್ರ ವ್ಯಾಪ್ತನಾದ ಭಗವಂತೆಯಲ್ಲಿ ನಾವೆಲ್ಲಿ? ಮಮ ಅಂತ ಹೇಳ್ತಾನೆ ಕೃಷ್ಣ. ಮಮ ಅಂತಂದರೆ ನೋಡು ಅರ್ಜುನ, ನಾನು ನಿನಗೆ ಉಪದೇಶ ಮಾಡುವವ, ನೀನು ಉಪದೇಶ ಕೇಳುವವ, ನಾನು ಸದಾ ಮುಕ್ತನಾದವ, ನನಗೆ ಯಾವುದೇ ಬಂಧನಗಳಿಲ್ಲ, ನನಗೆ ಎಲ್ಲ ಬಂಧನಗಳಿಂದ ದೂರ ಆದವ ನಾನು. ನೀನು ಎಲ್ಲ ಬಂಧನಗಳಿಗೆ ಒಳಪಟ್ಟವ, ಬದ್ಧನಾದವ ನೀನು, ನಾನು ನೀನು ಒಂದಾಗುದೇ ಹಾಗೆ. ಮಮ ಸಾಧರ್ಮ್ಯ ಅಂದರೆ ನನಗೆ ಯಾವುದೇ ಬಂಧನ, ಯಾವುದೇ ಕಟ್ಟುಪಾಡು, ಯಾವುದೇ ವಿಧಿ ನಿಷೇಧ ನನಗಿಲ್ಲ. ನನ್ನ ಜ್ಞಾನ ಸಂಪಾದನೆ ಮಾಡಿದರೆ ನಿನಗೂ ಅದು ಆಗತ್ತೆ. ಮಮ ಸಾಧರ್ಮ್ಯಮಾಗತಃ, ಮುಕ್ತನಾದ ನನ್ನ ಸಾಧರ್ಮ್ಯ ನಿನಗೆ ಅಂದರೆ ನೀನೂ ಮುಕ್ತನಾಗ್ತಿ, ಬಂಧನದಿಂದ ಬಿಡುಗಡೆ ನಿನಗಾಗ್ತದೆ ಅಂತ. ಏನು ಬಂಧನ? ಬಂಧನ ಅಂದರೆ ಒಂದು ದನವನ್ನು ಕಟ್ಟಿ ಹಾಕಿರ್ತಾರೆ, ಒಂದು ಗೂಟಕ್ಕೆ ಕಟ್ಟಿ ಹಾಕಿರ್ತಾರೆ. ಹಗ್ಗ ಉದ್ದ ಇತ್ತು, ಆ ದನಕ್ಕೆ ಸಮಸ್ಯೆ ಏನು ಅಂದರೆ ಈ ಗೂಟದಿಂದ ಬಿಚ್ಚಿಕೊಂಡು ನಾನು ಹೋಗಬೇಕು ಅಂತ ಆಸೆ. ಕಟ್ಟಿ ಹಾಕಿದ್ದಾರೆ, ಸ್ವಚ್ಛದವಾಗಿ ಹೋಗ್ಲಿಕ್ಕಾಗುವುದಿಲ್ಲ. ನಮ್ದು ಅಷ್ಟೇ, ಗೂಟಕ್ಕೆ ಕಟ್ಟಲ್ಪಟ್ಟ ದನದ ಹಾಗಿದ್ದೇವೆ ನಾವು. ನಮಗೆ ಇಡೀ ಪ್ರಪಂಚ ಸುತ್ತಾಡಬೇಕು ಅಂತ ಆಸೆ, ಹೋಗ್ಲಿಕ್ಕಾಗುವುದಿಲ್ಲ, ಗೂಟಕ್ಕೆ ಕಟ್ಟಿಕೊಂಡಿದ್ದೇವೆ. ಹಾಗಾಗಿ ಅದನ್ನು ಬಿಟ್ಟುಕೊಂಡು ನಮ್ಗೆ ಹೋಗ್ಲಿಕ್ಕಾಗುವುದಿಲ್ಲ. ಎಷ್ಟು ಆಸೆಗಳು, ಆಕಾಶದಲ್ಲಿ ಹಾರಬೇಕು ಅಂತ ಆಸೆ, ಹಾರಿದ್ರೆ ಬೀಳ್ತಾನೆ ಅಷ್ಟೇ. ನಮಗೆ ಸ್ವಚ್ಛಂದವಾಗಿ ಎಲ್ಲಿಯೂ ಮಾಡಲಿಕ್ಕಾಗುವುದಿಲ್ಲ. ಏನು ಬಯಸಿ ಹೋಗ್ತೇವೆ ಆ ಯಾವುದೂ ಪಡೀಲಿಕ್ಕಾಗುವುದಿಲ್ಲ. ನೀವು ಹೇಳಬಹುದು, ಇಲ್ರಿ ನಾನು ಬಯಸಿದೆ, ಮನೆಯಿಂದ ಇಲ್ಲಿವರೆಗೆ ಬಂದೆ, ಇಲ್ಲಿಂದ ಹೋಗ್ತೇನೆ, ನಾನು ಪೇಟೆಗೆ ಹೋಗ್ತೇನೆ. ದನದ ಹತ್ರ ಕೇಳಿ, ಅದು ಹಾಗೇನೆ, ಗೂಟ ಕಟ್ಟಿದ್ದಾರೆ ದನವನ್ನು, ಅದು ಹಗ್ಗ ಉದ್ದ ಇದೆ, ಅಷ್ಟು ದೂರ ಹೋಗ್ತಲೇ ಇದೆ, ಆದರೆ ಅದರ ಆಚೆ ಹೋಗ್ಲಿಕ್ಕಾಗುವುದಿಲ್ಲ. ಅದರ ಆಚೆ ಪೈರು ಕಾಣಿಸ್ತಾ ಇರ್ತದೆ, ಅದಕ್ಕೆ ಹೋಗಬೇಕು ತಿನ್ನಬೇಕು ಅಂತ ಆಸೆ. ಹೋಗ್ತದೆ, ಹಗ್ಗ ಎಳೀತದೆ, ಮತ್ತೆ ವಾಪಸ್ ಅದೇ ಗೂಟಕ್ಕೆ ಸುತ್ತು 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 ಹಾಕುತ್ತೆ, ಮತ್ತೆ ಹೋಗ್ತದೆ. ಎಷ್ಟು ದೂರ? ಹಗ್ಗ ಇದ್ದಷ್ಟು ದೂರ, ಮತ್ತೆ ವಾಪಸ್ ಬರ್ತದೆ. ನಮ್ಮದು ಅಷ್ಟೇ, ಎಷ್ಟು ಹೋಗ್ಲಿಕ್ಕಾಗುತ್ತೆ, ಎಷ್ಟು ಹಾರಲಿಕ್ಕಾಗುತ್ತೆ, ಹೈ ಜಂಪು ಲಾಂಗ್ ಜಂಪು ಎಷ್ಟೇ ಹಾರಿ ಮತ್ತೆ ಬೀಳಬೇಕು ನೀವು ಭೂಮಿಗೆ. ಎಷ್ಟು ಹಾರಲಿಕ್ಕಾಗ್ತದೆ, ಎಷ್ಟು ದೂರ ಹೋಗ್ಲಿಕ್ಕಾಗುತ್ತೆ? ಎಷ್ಟು? ಕಟ್ಟಿದ ಗೂಟಕ್ಕೆ ಸುತ್ತು ಬರುವಂತಹದ್ದು ದನದ ಪ್ರವೃತ್ತಿ ನಮ್ದು. ಆ ದನಕ್ಕೇನಿದೆ, ಗೂಟದಿಂದ ಬಿಚ್ಚಿಕೊಂಡು ಸ್ವಚ್ಛಂದವಾಗಿ ಸಂಚಾರ ಮಾಡಬೇಕು ಅಂತಿದೆ. ನಮ್ದು ಹಾಗೇನೆ, ನಾವು ಬದ್ಧರು, ಈಗ ಕಟ್ಟಲ್ಪಟ್ಟಿದ್ದೇವೆ. ಹಾಗಾಗಿ ನಮಗೆ ಬಯಸಿದ್ದೆಲ್ಲ ಸಿಗುವುದಿಲ್ಲ. ಬಯಸಿದ್ದು ಒಂದು, ಸಿಗುವುದು ಮತ್ತೊಂದು.
ಅದಕ್ಕೆ ವಿರುದ್ಧವಾದ್ದು ಸಿಗ್ತಾ ಇರ್ತದೆ. ಹಾಗಾಗಿ ಕೃಷ್ಣ ಹೇಳಿದ, ಮಮ ಸಾಧರ್ಮ್ಯಮಾಗತಃ, ನನ್ನ ಸಮಾನ ಧರ್ಮ ನಿನಗೆ ಬರ್ತದೆ, ನಾನು ಹೇಗೆ ಮುಕ್ತ ನೀನೂ ಮುಕ್ತ, ಬಂಧನ ನಿನಗಿರುವುದಿಲ್ಲ, ಯಾವುದೇ ಕಟ್ಟುಪಾಡು ಇಲ್ಲ. ಅದೇನು ಮುಂದೆ ಇನ್ನಷ್ಟು ವಿಶ್ಲೇಷಣೆ ಮಾಡ್ತಾನೆ. ಬಂಧನದಿಂದ ನೀನು ಮುಕ್ತನಾಗಿ ಬಿಡ್ತೀನಿ. ಏನು ಅದರಿಂದ? ಮಮ ಸಾಧರ್ಮ್ಯಮಾಗತಃ, ದೇವರು ಆನಂದಮಯ, ನೀನೂ ಆನಂದಮಯನಾಗ್ತೀ ಅಂತ, ಭಗವಂತನ ಜ್ಞಾನಿ ಆದರೆ ಅಂತ. ನೋಡಿ, ಆನಂದಮಯ ಬೇರೆ, ಆನಂದ ಪಡೆಯುವುದು ಬೇರೆ. ನಾವು ಆನಂದಮಯರಲ್ಲ. ನಮಗೆ ಆನಂದ ಬರಬೇಕಾದ್ರೆ ಏನಾದರೂ ಒಂದು ಮಾಡಬೇಕು. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆದರೆ ಆನಂದ ಬೇಕು ಅಂತ ಮಾಡುವುದು, ಅದರಿಂದ ದುಃಖನೇ ಆಗುದು. ಯಾರೋ ಒಬ್ಬ ಟಿ ವಿ ನೋಡ್ಲಿಕ್ಕೆ ಕೂತ, ಯಾಕೋ ಟಿ ವಿ ನೋಡ್ಲಿಕ್ಕೆ ಕೂತಿ ಅಂತ ಕೇಳಿದರು. ಗಮ್ಮತ್ತು ಮಾಡಬೇಕು ಅಂತ. ಆಯ್ತಾ ಗಮ್ಮತ್ತು ಅಂತ ಕೇಳಿ, ಅವ ಹೇಳ್ದ, ಇಲ್ರಿ ಬೋರ್ ಆಯಿತು ಅಂತ ಹೇಳಿದ. ಅದು ಯಾಕೆ ನೋಡಿದ್ದು? ಆನಂದ ಆಗಬಹುದು ಅಂತ ನೋಡ್ಲಿಕ್ಕೆ ಶುರು ಮಾಡಿದ್ದು ಅಂತ ಹೇಳಿದ. ಅರ್ಧದಲ್ಲಿ ಯಾಕೆ ನಿನಗೆ ಬೋರ್ ಆಯಿತು? ಧಾರಾವಾಹಿ ಅರ್ಧದಲ್ಲೇ ನಿಂತು ಹೋಯಿತು ಅಂತ. ನಿಮ್ಮದು ಯಾರು ನೋಡ್ಲಿಕ್ಕೆ ಹೇಳಿದೆ ಯಾರು ನಿನ್ನ ಹತ್ರ? ಅಂದರೆ ನಾವು ಯಾವುದು ಆನಂದಮಯ, ಆನಂದ ಸಿಗುತ್ತೆ ಅಂತ ಹೋಗ್ತೇವೆ, ಅದು ಆನಂದವನ್ನು ಕೊಡುವುದಿಲ್ಲ. ಕೊಟ್ಟರೂ ಕೊಡ್ಬೋದು, ಕೊಡದೇನೂ ಇರ್ಬೋದು, ನಿರಾಶೆನೂ ಆಗ್ಬೋದು, ದುಃಖನೂ ಬರಬಹುದು. ತಿನ್ನಬೇಕು ಅಂತ ಹೊರಟಿರ್ತೇವೆ, ಯಾಕೆ ತಿನ್ನೋದು? ಆನಂದ ಆಗಬೇಕು ಅಂತ. ತಿಂದದ್ದೇ ಜಾಸ್ತಿಯಾಗಿ ರೋಗ ಆಗಿ ಪರಿಣಾಮ ಆಯಿತು. ಡಾಕ್ಟರ್ ಹೇಳಿದರು, ತಿನ್ನಬೇಡ, 4 ದಿವಸ ಉಪವಾಸ ಮಾಡು, ಏಕಾದಶಿ ಮಾಡು ಅಂತ ಹೇಳಿದರು. ಹಾಗಾಗಿ ಆನಂದ ನಮಗೆ ಬರುವುದು ಹೊರತು ನಾವು ಆನಂದಮಯರಲ್ಲ. ಕೃಷ್ಣ ಹೇಳಿದ, ಮಮ ಸಾಧರ್ಮ್ಯಮಾಗತಃ, ಕೃಷ್ಣ ಆನಂದಮಯ. ಆನಂದಕ್ಕೆ ಅವನು ಏನೂ ಪ್ರಯತ್ನ ಪಡುವುದಿಲ್ಲ, ಎಲ್ಲವೂ ಅವನಿಗೆ ಆನಂದಮಯನೇ, ಇನ್ನೊಂದರಿಂದ ಆನಂದ ಇಲ್ಲ. ಕೃಷ್ಣ ಹೇಳಿದ, ನನ್ನ ಸಧರ್ಮತೆ, ನನ್ನ ಸಮಾನ ಧರ್ಮ ಅಂದರೆ ನಾನು ಮುಕ್ತ, ನೀನೂ ಬಂಧನದಿಂದ ಬಿಡುಗಡೆ ಆದವ, ನಾನು ಆನಂದಮಯ, ನಿನಗೂ ಆನಂದ ಪ್ರಾಪ್ತಿಯಾಗ್ತದೆ. ಮಮ ಸಮಾನ ಧರ್ಮ ಅಂತ ನಮಗೇನಿರ್ತದೆ ಗೊತ್ತಾ? ಒಂದು ಕಂಪನಿಗೆ ಸೇರ್ತೇವೆ ಅಂತ ಇಟ್ಕೊಳ್ಳಿ, ಜಾಬಿಗೆ ಅಂತ, ಪಿಒನ್ ಆಗಿಯೋ, ಅಟೆಂಡ್ ಆಗಿಯೋ, ಕ್ಲರ್ಕ್ ಆಗಿಯೋ, ಅಥವಾ ಇಂಜಿನಿಯರಿ ಆಗೋ ಸೇರ್ತೇವೆ ಅಂತ ಇಟ್ಕೊಳ್ಳಿ. ನಮಗೇನಿರ್ತದೆ? ಈ ಸಂಸ್ಥೆಯ ಉಚ್ಚ ಅಧಿಕಾರಿ ಯಾರಿರ್ತಾನೆ, ನಾನು ಅವನಿಗೆ ಈಕ್ವಲ್ ರ್ಯಾಂಕ್ ಬರಬೇಕು ಅಂತ ನಮಗಿರ್ತದೆ. ಕೃಷ್ಣ ಹೇಳಿದ, ಮಮ ಸಾಧರ್ಮ್ಯಮಾಗತಃ ಅಂತ. ಪ್ರಪಂಚದಲ್ಲಿ ಅತ್ಯುತ್ಕೃಷ್ಟನಾದವ ಕೃಷ್ಣ. ಮುಂದೆ ಹೇಳ್ತಾನೆ 15ನೇ ಅಧ್ಯಾಯದಲ್ಲಿ, ದಾಯಮೋ ಪುರುಷೋ ಲೋಕೆ ಅಂತ ಹೇಳ್ತಾ, ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ ಅಂತ. ಅಂದರೆ ಸರ್ವೋತ್ತಮನಾದವ ಭಗವಂತ ಮಮ ಅಂತ, ಸರ್ವೋತ್ತಮನಾದ ನನಗೆ, ನನ್ನ ಸಾಧರ್ಮ್ಯಮಾಗತಃ, ಈಕ್ವಲ್ ರ್ಯಾಂಕ್, ಭಗವಂತನಿಗೆ ಸಮಾನವಾದ ಆನಂದ ಮೋಕ್ಷ ನಿನಗೆ ಸಿಗ್ತದೆ. ದೇವರ ಹಾಗೆ ಆಗ್ತಿ, ದೇವರಾಗುವುದಿಲ್ಲ, ದೇವರ ಹಾಗೆ ಆಗ್ತಿ ಅಂತ. ಅಂದರೆ ದೇವರಿಗೆಷ್ಟು ಆನಂದ ಅಷ್ಟು ನಮಗೆ ಆನಂದ ಆಗತ್ತಾ ಅಂತ ಪ್ರಶ್ನೆ ಬಂದರೆ, ಕೃಷ್ಣನೇ ಇದನ್ನು ವಿಶ್ಲೇಷಣೆ ಮಾಡ್ತಾನೆ. ಹೇಗೆ ಭಗವಂತನ ಸಾಧರ್ಮ್ಯ? ಸರ್ಗೇಪಿ ನೋಪಜಾಯಂತೆ ಪ್ರಳಯೇನ ವ್ಯತಂತಿ ಚ. ಇದು ಭಗವಂತನ ಸಮಾನ ಧರ್ಮ ಅಂತ. ದೇವರು ಹುಟ್ಟೂ ಇಲ್ಲ, ಅವನಿಗೆ ಸಾವೂ ಇಲ್ಲ. ಸರ್ಗೇಪಿ ನೋಪಜಾಯತೆ ಕೃಷ್ಣ, ಪ್ರಳಯೇ ನ ವ್ಯತತೆ ಚ. ಪ್ರಳಯದಲ್ಲಿ ಅವನಿಗೆ ವ್ಯಥೆ, ದುಃಖ, ಹಾನಿ ಆಗುವುದಿಲ್ಲ. ದೇವರಿಗೆ ಶರೀರ ಬರುವುದೂ ಇಲ್ಲ, ಶರೀರ ಹೋಗುವುದೂ ಇಲ್ಲ ಅಂತ. ಮತ್ತೆ ಗೋಕುಲಾಷ್ಟಮಿ ಮಾಡ್ತೀರಿ, ಕೃಷ್ಣ ಜಯಂತಿ ಅಂತ ಆಚರಣೆ ಮಾಡ್ತೀರಿ, ಅರ್ಘ್ಯ ಪ್ರದಾನ ಅಂತ ಮಾಡ್ತೀರಿ, ಯಾವ ಕರ್ಮಕ್ಕೆ? ಕೃಷ್ಣ ಹುಟ್ಟಿದ ಅಂತ. ಈಗ ಹೇಳಿದ ಕೃಷ್ಣ ಸರ್ಗೇಪಿ ನೋಪಜಾಯಂತೆ ಅಂತ, ಕೃಷ್ಣ ಹುಟ್ಟಿದ್ದ ಅಲ್ವಾ? ಏನು ಗೋಕುಲಾಷ್ಟಮಿ ಅಂದ್ರೆ ಏನು? ಕೃಷ್ಣ ಹುಟ್ಟಿದ ದಿನ ಅಂತ ಅಲ್ವಾ? ಕೃಷ್ಣ ಹುಟ್ಟಿದ ಅಲ್ವಾ ಅಂತ ಅಲ್ಲ ಅಂತ ಹೇಳಿದರು. ನೀವು ದೇವಕಿ ವಸುದೇವರ ಹತ್ರ ಕೇಳಿ, ಕೃಷ್ಣ ಏನು ಅಂತ. ಕೃಷ್ಣ ಸೆರೆಮನೆಯಲ್ಲಿ ಕಾಣಿಸಿಕೊಂಡ, ಎಂಥದ್ದು ತಮ್ಮ ಅದ್ಭುತಂ ಬಾಲಕಂ ಅಂಬುಜೇಕ್ಷಣಂ, ಬೃಹತ್ತಾದ ರೂಪ, ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ಕಾಣಿಸಿಕೊಂಡ, ಪೀತಾಂಬರಧಾರಿಯಾದ, ಎಲ್ಲ ಮೈತುಂಬ ಆಭರಣಗಳು, ಕಿರೀಟ ಕುಂಡಲ ಆಭರಣ. ದೇವಕಿ ನೋಡಿದ್ಲು, ಅಬ್ಬ ಅಂತಾದ್ಲು. ಕೃಷ್ಣ ಕೇಳಿದ, ಅಮ್ಮ ನಾನು ಯಾರು ಅಂತ? ನನಗೆ ಗೊತ್ತಿಲ್ಲ ಅಂತ ಹೇಳಿದ್ಲು. ಯಾವುದಾದ್ರೂ ಮಗು ತಾಯಿ ಹತ್ರ ಕೇಳಿದ್ರೆ ಏನು ಹೇಳ್ತಾಳೆ ಅವಳು? ನೀನು ನನ್ನ ಮಗು, ಅಮ್ಮ ಪರಿಚಯ ಮಾಡಿಕೊಡುವವಳೇ ತಾಯಿ.
ಹಾಗಾಗಿ ಕೃಷ್ಣ ಕೇಳಿದ್ರೆ ಹೇಳಿದ್ರೆ ನೀನು ಯಾರು ಗೊತ್ತಾಗೋದಿಲ್ಲ ಅಂತ. ಉಪಸಂಹರ ವಿಶ್ವಾತ್ಮನ್, ಇದೇನು ರೂಪ, ಅದ್ಭುತವಾದ ರೂಪ. ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ದೇವಕಿಯ ಮುಂದೆ ನಿಂತರೆ ನನ್ನ ಮಗ ಅಂತ ಹೇಳಲಿಕ್ಕೆ ಸಾಧ್ಯನಾ? ಅವಳು ಮಗುವಿನ ಕೈಯಲ್ಲಿ ಖಡ್ಗ ಚೂರಿ ಇರ್ತದೆ ಅಂತ ಇಟ್ಕೊಳ್ಳಿ, ನಿಮ್ಮ ಹೊಟ್ಟೆಯಿಂದ ಬಂದರೆ ಮಗು ಅಂತ ನೀವು ಹೇಳ್ತೀರಾ, ದೆವ್ವ ಅಂತ ಹೇಳ್ತೀರ ಅಷ್ಟೆ. ಯಾಕಂದರೆ ಖಡ್ಗ ಇದ್ದರೆ ಕೈಯಲ್ಲಿ ತಾಯಿಯ ಹೊಟ್ಟೆ ಸೀಳಬೇಕು. ದೇವಕಿಗೆ ಏನೂ ಆಗಲಿಲ್ಲ. ಕೃಷ್ಣ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಬಂದ, ಆ ಗದೆ ಹಿಡ್ಕೊಂಡು ಬಂದರೆ ತಾಯಿಯ ಹೊಟ್ಟೆ ಹೆಂಗಾಗಬೇಕ್ರಿ? ಹಾಗಾಗಿ ಅವಳು ಹೇಳ್ತಾಳೆ ನನ್ನ ಮಗ ಅಲ್ಲ ಅಂತ. ವಸುದೇವನ ಹತ್ರ ಕೇಳಿದರು ನಾನು ಯಾರು ಅಂತ ಕೇಳ್ದ ಕೃಷ್ಣ. ಯಾರಿಗೆ ಗೊತ್ತು ಅಂತ ಹೇಳ್ದ. ಹೇಳಬೇಕಿತ್ತು ನಾನು ನಿನ್ನ ಅಪ್ಪ ಅಂತ ಹೇಳಬೇಕಿತ್ತು. ಮಗುವಿಗೆ ಅಪ್ಪ ಅಮ್ಮನ ಪರಿಚಯ ಮಾಡಿಸಿಕೊಡೋದು ಅಪ್ಪ ಅಮ್ಮ ಹೊರತು ಪಕ್ಕದವನೆಯವ ಅಲ್ಲ. ವಾದಿರಾಜರು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ತಾಭ್ಯಾಮ್ ಅನಂಗೀಕೃತಂ ಕೃಷ್ಣ ಜನ್ಮ. ಈಗ ದೇವಕಿ ಹೇಳ್ತಾಳೆ ನನ್ನ ಮಗ ಅಲ್ಲ ಅಂತ, ವಸುದೇವ ಹೇಳ್ತಾನೆ ನನ್ನ ಮಗ ಅಲ್ಲ ಅಂತ ಕೃಷ್ಣ. ನಿಮ್ಗೆ ಯಾಕೆ ಅಧಿಕ ಪ್ರಸಂಗ? ದೇವಕಿ ವಸುದೇವರು ಕೃಷ್ಣನ ಅಪ್ಪ ಅಮ್ಮ ಅಂತ. ಅಪ್ಪ ಅಮ್ಮನೇ ನಾವು ಅಪ್ಪ ಅಮ್ಮ ಅಲ್ಲ ಅಂತ ಹೇಳಿದ ಮೇಲೆ ಇನ್ನೊಬ್ಬರು ಯಾರು ತೀರ್ಮಾನ ಮಾಡಲಿಕ್ಕೆ? ಭಾಗವತ ರೋಚಕವಾಗಿ ಹೇಳಿತು ಅದನ್ನು. ಕೃಷ್ಣ ಭಗವದ್ಗೀತೆಯಲ್ಲಿ ತಾನೇ ಹೇಳ್ತಾನೆ, ಸರ್ಗೇ ಪೀನೋಪಜಾಯತೆ. ಕೃಷ್ಣ ಹುಟ್ಟುವವ ಅಲ್ಲ, ಹುಟ್ಟು ಅವನಿಗೆ ಇಲ್ಲ. ಯಾಕಂದರೆ ಅದನ್ನು ಮೀರಿ ನಿಂತ ರೂಪ. ಯಾಕಂದರೆ ಸಾಮಾನ್ಯವಾದ ಮಗು ಹೇಗಿರ್ತದೆ ಅಂತಂದರೆ ಹುಟ್ಟುವಾಗ ಇಷ್ಟು ಉದ್ದ, ಬೆಳೆಯುವಾಗ ದೈತ್ಯ ಗಾತ್ರ ಆಕಾಶದಷ್ಟು ಎತ್ತರಕ್ಕೆ ಬೆಳೆಯುತ್ತದೆ. ಈ ಸಾಮಾನ್ಯ ನಿಯಮ. ಕೃಷ್ಣ ಹಾಗಲ್ಲ, ವಿರುದ್ಧ ನೋಡಿ. ಹುಟ್ಟುವಾಗಲೇ ಕಾಣಿಸುವಾಗಲೇ ಬೃಹದ್ ರೂಪ, ಆಮೇಲೆ ಪುಟ್ಟ ರೂಪ ಸ್ವೀಕಾರ ಮಾಡಿತ್ತು. ಕೃಷ್ಣ ಹೇಗೆ ಹುಟ್ಟಿದ ಅಂತ, ಸರ್ಗೇಪಿ ನೋಪಜಾಯತೆ. ಸೃಷ್ಟಿಯಲ್ಲಿ ಹುಟ್ಟುವವ ಅಲ್ಲ ಕೃಷ್ಣ. ಮತ್ತೆ ಕೃಷ್ಣ ಸತ್ತ ಅಲ್ವಾ 100+ ವರ್ಷ ಆದಾಗ? ನೀವು ನೋಡಿದ್ದೀರಾ? ಮತ್ತೆ ಯಾಕೆ ಹೇಳಿದ್ರಿ? ಇಲ್ರಿ, ನಮ್ಗೆ ಗೊತ್ತು, ಆ ಬೇಡ ಬಾಣಪ್ರಯೋಗ ಮಾಡಿದ, ಅದಕ್ಕೆ ಕೃಷ್ಣ ಸತ್ತ ಅಂತ ಹೇಳಿದ್ರಿ. ಬೇಡ ಬಾಣಪ್ರಯೋಗ ಮಾಡಿದ್ನ? ಎಲ್ಲಿಗೆ ಬಾಣಪ್ರಯೋಗ ಮಾಡಿದ? ನೀವು ಕೇಳಿ ಬೇಡನ ಹತ್ರ. ಬೇಡ ಹೌದು, ಬೇಡವಾದ ಕೆಲಸ ಮಾಡಿದ್ದು ಹೌದು. ಕೃಷ್ಣನ ಪಾದ ಅಂಗುಷ್ಟವನ್ನು ನೋಡಿ ಇದು ಹಕ್ಕಿ ಅಂತ ತಿಳ್ಕೊಂಡು ಬಾಣಪ್ರಯೋಗ ಮಾಡಿದ. ಎಲ್ಲಿಗೆ? ಅಂಗುಷ್ಟಕ್ಕೆ ಬಾಣಪ್ರಯೋಗ ಮಾಡಿದ. ಏನು ಹೇಳ್ತೀರಿ ನೀವು? ಕೃಷ್ಣ ಸತ್ತ. ಎಲ್ಲಿಯಾದರೂ ಒಂದು ಅಂಗುಷ್ಟಕ್ಕೆ ತಾಗಿ ಸಾಯುವುದು ಅಂತ ಎಲ್ಲಿಯಾದರೂ ಉಂಟ? ಕೃಷ್ಣ ಶುಗರ್ ಪೇಷಂಟ, ಅಲ್ಲಿ ಬಾಣ ತಾಗಿ ಸಾಯಲಿಕ್ಕೆ ಸುಮ್ಮನೆ ಇಲ್ಲ ಅಂತ ಹೇಳಿತು ಭಾಗವತ. ಭಗವಂತ ಅದೃಶ್ಯನಾದ, ತನ್ನಂತಹ ಶರೀರವನ್ನು ಸೃಷ್ಟಿ ಮಾಡಿಟ್ಟು ಭಗವಂತ ಅದೃಶ್ಯನಾದ, ಪರಂಧಾಮಕ್ಕೆ ಹೋದ ಅಂತ ಭಾಗವತ ಹೇಳುತ್ತೆ. ಹಾಗಾಗಿ ಕೃಷ್ಣ ಹುಟ್ಟಲೂ ಇಲ್ಲ, ಕೃಷ್ಣ ಸತ್ತದ್ದೂ ಇಲ್ಲ. ಮಮ ಅಂತ ಹೇಳ್ತಾನೆ ದೇವರು. ಮಮ ಸಾಧರ್ಮ್ಯವಾಗತಃ, ಹೇಗೆ ಸರ್ಗೇಪಿ ನೋಪಜಾಯಂತೆ ಪ್ರಲಯೇ ನವ್ಯತಂತಿಚ ಅಂತ. ಹೇಗೆ ಸೃಷ್ಟಿಯಾಗುವಾಗ ಭಗವಂತ ದೇಹವನ್ನು ಪಡೆಯುವುದಿಲ್ಲ, ನವ್ಯತಂತಿಚ ಸಾಯುವುದೂ ಇಲ್ಲ ಅಂತ. ಕೃಷ್ಣ ಹೇಗೆ, ಹಾಗೇನೆ ಈ ಸಿದ್ಧಿಯನ್ನು ಪಡೆದ ಪುರುಷ, ಭಗವಂತನ ದರ್ಶನದಿಂದ ಆದ ಸಿದ್ಧಿ ಅವನಿಗಿದ್ರೆ ಅವನು ಸರ್ಗೇಪಿ ನೋಪಜಾಯಂತೆ, ಸೃಷ್ಟಿಕಾಲದಲ್ಲಿ ಹುಟ್ಟುವುದಿಲ್ಲ, ಪ್ರಲಯೇ ನವ್ಯತಂತಿಚ ಪ್ರಳಯಕಾಲದಲ್ಲಿ ದುಃಖ ಅಂದರೆ ಸಾಯುವುದೂ ಇಲ್ಲ. ಇಂತಹ ಸಮಾನ ಧರ್ಮ ಭಗವಂತನ ಅಪರೋಕ್ಷ ಜ್ಞಾನದ ಪ್ರಯೋಜನ ಪುರುಷಾರ್ಥ ಅಂತ ಕೃಷ್ಣ ಹೇಳ್ತಾನೆ. ಸರ್ಗೇಪಿ ನೋಪಜಾಯಂತೆ ಅಂತ ಒಳ್ಳೆಯ ಶಬ್ದ ನೋಡಿ. ಸೃಷ್ಟಿಕಾಲದಲ್ಲಿ ಹುಟ್ಟುವುದಿಲ್ಲ, ಉಪಜಾಯತೆ ಅಂತ ಹೇಳ್ತಾನೆ. ಸಾಮಾನ್ಯವಾಗಿ ಹುಟ್ಟುವುದು ಯಾವಾಗ ಅಂತಂದರೆ ಬ್ರಹ್ಮದೇವರು ಹುಟ್ಟಿದ ಮೇಲೆ ಎಲ್ಲರೂ ಹುಟ್ಟೋದು. ಬ್ರಹ್ಮದೇವರು ಪ್ರಳಯ ಕಾಲಕ್ಕೆ ಹೋದ ಮೇಲೆ ಮತ್ತೆ ಯಾರು ಹುಟ್ಟುವುದಿಲ್ಲ. ಸರ್ಗೇಪಿ ಅಂದರೆ ಬ್ರಹ್ಮದೇವರು ಸೃಷ್ಟಿಗೆ ಬರುವಾಗ ಬಂದ ಮೇಲೆ ಎಲ್ಲರನ್ನೂ ಸೃಷ್ಟಿ ಮಾಡ್ತಾರೆ ಬ್ರಹ್ಮದೇವರ ಮೂಲಕ, ಭಗವಂತ ಬ್ರಹ್ಮದೇವರು ಸೇರಿ. ಆದರೆ ಸರ್ಗೇಪಿ ಇಡೀ ಜಗತ್ತು ಸೃಷ್ಟಿಯಾದರೂ ಬ್ರಹ್ಮದೇವರ ಜೊತೆಗೆ ಈ ಮೋಕ್ಷಕ್ಕೆ ಹೋದವ, ಸಾಧರ್ಮ್ಯವನ್ನು ಪಡೆದವ, ಸಿದ್ಧಿ ಪಡೆದವ, ನಜಾಯತೆ ನಜಾಯಂತೆ ನೋಪಜಾಯಂತೆ ಹುಟ್ಟುವುದಿಲ್ಲ. ಏನು ಹುಟ್ಟುವುದು ಅಂದರೆ ಉಪಜನಿ ಅಂತ ಹೇಳ್ತಾರೆ. ಹುಟ್ಟುವುದು ಬೇರೆ ಬೇರೆ ರೀತಿಯಾದ ಹುಟ್ಟು ಇದೆ. ಹುಟ್ಟುವುದು ಅಂದರೆ ಹತ್ತಿಯಿಂದ ಬಟ್ಟೆ ಹುಟ್ಟಿತು, ತಯಾರಾಯಿತು, ಮೊದಲು ಇರಲಿಲ್ಲ ಆಮೇಲೆ ಬಂತು, ಇದಕ್ಕೆ ಉತ್ಪತ್ತಿ ಅಂತ ಹೇಳ್ತಾರೆ.
ಒಂದು ಪಾತ್ರೆ ತಯಾರು ಮಾಡ್ತೇವೆ, ಮಣ್ಣಿತ್ತು ಮಡಿಕೆ ಮಾಡಿದ, ಮೊದಲು ಇರಲಿಲ್ಲ ಆಮೇಲೆ ಹುಟ್ಟಿತು ಅಂತ. ಹಾಗೆಲ್ಲ ಜೀವ, ಜೀವ ಹುಟ್ಟುವುದು ಅಂದರೆ ಜೀವ ನಿತ್ಯ, ಜೀವ ಅನಾದಿ, ಅವನಿಗೆ ಹುಟ್ಟು ಇಲ್ಲ, ಅವನಿಗೆ ಸಾವು ಇಲ್ಲ. ಮತ್ತೇನು ಕೃಷ್ಣ ಸ್ಪೆಷಲ್ ಹೇಳೋದು, ಎಲ್ಲ ಜೀವರಾಶಿಗಳಿಗೂ ಕಾಮನ್ ಜೀವ ಅಂತಾದರೆ ಅವನಿಗೆ ಹುಟ್ಟು ಇಲ್ಲ, ಅವನಿಗೆ ಸಾವು ಇಲ್ಲ, ಅವನು ಅನಾದಿ, ಅವನು ನಿತ್ಯ ಅಂತ. ಮತ್ತೆ ಹುಟ್ಟು ಅಂದರೆ ಏನು ಜೀವನಿಗೆ? ಉಪಜಾಯತೆ, ಅವನ ಸಮೀಪಕ್ಕೆ ಏನೋ ಒಂದು ಬರುವುದಕ್ಕೆ ಹುಟ್ಟು. ನಾನು ನಿನ್ನೆ ಹೇಳಿದ್ದೆ ಈ ಬಟ್ಟೆ ಸುತ್ತುವುದು ಅಂತ ಅಷ್ಟೇ, ಕಂಸನಿಗೆ ಬಟ್ಟೆ ಸುತ್ತಿದ ಹಾಗೆ ಅಂತ. ಈ ಜೀವ ಅಣುಗಾತ್ರದ ಈ ಜೀವನಿಗೆ ದೇಹ ಪ್ರಾಪ್ತಿ, ಅದನ್ನು ಹುಟ್ಟು ಅಂತ ಹೇಳ್ತಾರೆ. ಈ ಹುಟ್ಟು ಈ ಜೀವನಿಗೆ ಆಗುವುದಿಲ್ಲ, ಮೋಕ್ಷಕ್ಕೆ ಹೋಗುವ ತನಕ ಮಾತ್ರ ಈ ಜನ್ಮ, ಹೊರತು ಮೋಕ್ಷಕ್ಕೆ ಹೋದ ಮೇಲೆ ಮತ್ತೆ ದೇಹ ಲಾಭ ಅದು ಆಗುವುದಿಲ್ಲ. ಸರ್ಗೇಪಿ ನೋಪದಾಯಂತೆ ಪ್ರಳಯೇ ನವ್ಯತಂತಿ ಚ, ಪ್ರಳಯ ಕಾಲ ಬಂದಾಗ ಸಾಯ್ತಾನೆ ಅಂತಂದರೆ ಈ ದೇಹವನ್ನು ಕಳ್ಕೊಳ್ತಾನೆ ಅಂತ. ದೇಹ ಹೋಗುವುದೂ ಇಲ್ಲ ಅಂತ, ಯಾಕಂದರೆ ದೇಹ ಇದ್ದರೆ ಅದು ಹೋಗೋದು, ದೇಹ ಬರಲಿಲ್ಲ ಅಂದರೆ ಹೋಗುವ ಪ್ರಶ್ನೆನೇ ಇಲ್ಲ. ದೇಹ ಬರುವುದೂ ಇಲ್ಲ, ದೇಹ ಹೋಗುವುದೂ ಇಲ್ಲ, ಇದು ಮೋಕ್ಷದ ಅವಸ್ಥೆ ಅಂತ. ಅಂದರೆ ಹೋಗು, ಕೃಷ್ಣ ಸಾಯುವುದು ಅಂತ ಹೇಳೋದಿಲ್ಲ, ನವ್ಯತಂತೆ ಅಂತ ಹೇಳ್ತಾನೆ, ದುಃಖ ಪಡುವುದಿಲ್ಲ ಅಂತ. ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನವ್ಯತಂತಿ ಚ, ಸರಿಯಾದ ಶಬ್ದ ಏನು ಹೇಳಬೇಕಾಗಿತ್ತು? ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನ ಮರಿಯಂತೆ ಚ ಅಂತ ಹೇಳಬೇಕು, ಸಾಯುವುದೂ ಇಲ್ಲ ಅಂತ ಹೇಳಬೇಕಿತ್ತು. ಅದನ್ನು ಬಿಟ್ಟ ನವ್ಯತಂತಿ ಚ, ದುಃಖ ಪಡುವುದಿಲ್ಲ ಅಂತ ಹೇಳ್ತಾನೆ. ಒಳ್ಳೆಯ ಶಬ್ದ ನೋಡಿ, ಸಾಮಾನ್ಯವಾಗಿ ಹಾಗೆ ಈ ಚಿಕ್ಕ ಮಕ್ಕಳಿರ್ತಾರೆ, ನೀವು ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತೀರಿ, ಕರ್ಕೊಂಡು ಬಂದು ದೇವರ ಹತ್ರ ನಿಲ್ಲಿಸ್ತೀರಿ, ಹೇಳ್ತಾರೆ ಅಂಗಿ ಬನಿಯಾನ್ ಬಿಚ್ಚಿ ಅಂತ. ಮಗುವಿಗೆ ಯಾವುದೂ ಕಷ್ಟ ಆಗುವುದಿಲ್ಲ, ಇದೊಂದು ಬರೀ ರಗಳೆ. ನೀವು ಅಂಗಿ ಬಿಚ್ಚಿ ಅಂದರೆ ಅದರಷ್ಟು ದುಃಖ, ಅದಕ್ಕೆ ಮತ್ತೆ ಯಾವುದೂ ಆಗುವುದಿಲ್ಲ, ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನೀವು ದೇವರ ದರ್ಶನ ಮಾಡಿಸ್ಬೇಕು ಅಂತ ಬಿಚ್ಚುತ್ತೀರಿ ಅಂಗಿ, ಬನಿಯಾನ್ ಬಿಚ್ಚಿಸ್ತೀರಿ, ಅಯ್ಯೋ ಒದ್ದಾಡ್ತದೆ, ಅದು ಫಿಟ್ ಆಗಿದ್ರೆ ಟೈಟ್ ಇರ್ತದೆ ನೋಡಿ, ಅದನ್ನು ತೆಗೆಯುವಾಗ ಅದು ಅಳ್ತದೆ 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 ಅಂತ. ಒಂದು ಸಾಮಾನ್ಯ ಅಂಗಿ ತೆಗೆಯುವಾಗಲೇ ನಾವು ಇಷ್ಟು ಅಳ್ತೇವೆ ಅಂತಂದರೆ, ನಿನ್ನೆ ಮೊನ್ನೆ ಹಾಕಿದ ದೀಪಾವಳಿಗೆ ಹಾಕಿದ ಅಂಗಿ ಅದನ್ನು ತೆಗೆಯುವಾಗಲೇ ಇಷ್ಟು ಅಳ್ತೇವೆ ಅಂತಂದರೆ, 60, 70, 90 ವರ್ಷದ ನಂಟಿರತಕ್ಕಂತಹ ದೇಹ ಎಂಬ ಅಂಗಿ ತೆಗೆಯುವಾಗ ಎಷ್ಟು ದುಃಖ ಆಗಲಿಕ್ಕಿಲ್ಲ. ನವ್ಯತಂತಿಚ ಅಂತ ಹೇಳ್ತಾನೆ, ದುಃಖಕ್ಕೆ ಅವಕಾಶ ಇಲ್ಲ ಅಂತ. ಯಾಕೆಂದರೆ ಅಂತ ಅಂಗಿ ಹಾಕುವುದೂ ಇಲ್ಲ, ಅಂಗಿ ತೆಗಿಲಿಕ್ಕೂ ಇಲ್ಲ. ಯಾಕೆಂದರೆ ಜೀವ ಈ ಎರಡರಿಂದಲೂ ದೂರನಾದವ. ಸರ್ಗೇಪಿ ನೋಪಜಾಯಂತೆ, ಸೃಷ್ಟಿಕಾಲ ಬಂದಾಗ ದೇಹವನ್ನು ಪಡೆಯುವುದು ಇಲ್ಲ, ಲಯಕಾಲ ಬಂದಾಗ ದೇಹವನ್ನು ಬಿಡುವ ಪ್ರಸಂಗನೂ ಇಲ್ಲ ಅಂತ. ಯಾಕೆಂತಂದರೆ ದೇಹದಿಂದ ಸುಖ ಪಡೆಯುವುದಲ್ಲ, ದೇಹದಿಂದ ದುಃಖ ಪಡುವುದಲ್ಲ, ಯಾಕಂದರೆ ಜೀವನ ಸ್ವರೂಪದಲ್ಲೇ ಅದಿದೆ ಸುಖ. ಜೀವನ ಸ್ವರೂಪಭೂತವದ್ದು, ದೇಹದಿಂದ ಬರುವಂತಹದ್ದಲ್ಲ, ಹಾಗಾಗಿ ದೇಹನೇ ಅಲ್ಲಿ ಇಲ್ಲ. ಹಾಗಾಗಿ ದೇಹ ಬರುವುದು ದೇಹ ಹೋಗುವುದು ಇಂತಹ ಅವಸ್ಥೆಗಳೇ ಮೋಕ್ಷದಲ್ಲಿ ಇಲ್ಲ. ಅವನ ಸ್ವರೂಪದಿಂದ ಅವ ಆನಂದವನ್ನು ಅನುಭವಿಸ್ತಾನೆ ಅಂತ. ನಿಮಗೆ ಇದು ಆಶ್ಚರ್ಯ ಅಂತ ಅನ್ನಿಸ್ತದೆ, ಏನೋ ಸ್ವಾಮಿಗಳು ಏನೋ ಒಂದು ವೇದ ಅಂತ ಹೇಳ್ತಾರೆ ಅಂತ. ಸುಖ ಪಡಬೇಕಾದ್ರೆ ದೇಹ ಬೇಕು, ಸ್ವಾಮಿಗಳು ದೇಹನೇ ಬೇಡ ಅಂತ ಹೇಳ್ತಾರೆ ಕೃಷ್ಣನ ಭಾಷೆ ಅಂತ ಹೇಳ್ತಾರೆ. ದೇಹ ಇದ್ದಿದ್ರೆ ಒಂದು ಎಂಜಾಯ್ ಮಾಡ್ಲಿಕ್ಕಾಗತ್ತ? ನೀವು ಕಲ್ಪನೆ ಮಾಡಿ, ಸಾಧ್ಯನಾ? ಛ, ಇಲ್ಲಪ್ಪ, ಮೋಕ್ಷ ಅಂತಂದ್ರೆ ಅದು ಬೇಡ, ಯಾಕಂದ್ರೆ ದೇಹನೇ ಇಲ್ಲ. ಸರ್ಗೇಪಿ ನೋಬದಾಯಂತೆ ಪ್ರಳಯ ನವ್ಯತಂತಿ ಚ, ಆ ದೇಹ ಇಲ್ಲದೆ ಸುಖ ಪಡೋದಾದ್ರೆ ಹೇಗೆ? ಅದಕ್ಕೆ ಉಪನಿಷತ್ತಲ್ಲಿ ಬಹಳ ಸುಂದರವಾದ ಚಿಂತನೆ ಕೊಟ್ಟಿದ್ದಾರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಿ ಅಂತ. ದೇಹ ಇದ್ದದ್ರಿಂದ ಸುಖ ಆಗುವುದಲ್ಲ, ಆ ಸುಖ ಪ್ರಯೋಜನ ಏನಿಲ್ಲ ಅಂತ. ಯಾಕಂದ್ರೆ ಸುಖದ ಜೊತೆಗೆ ದುಃಖ ಅಂಟಿಕೊಂಡಿರ್ತದೆ. ನೀವು ಸುಖ ಅಂತ ನೀವು ಹೇಳ್ತಿರಲ್ಲ, ಅದರೊಟ್ಟಿಗೆ ದುಃಖ ಕಂಪಲ್ಸರಿ ಆಗಿರ್ತದೆ. ಸುಖಸ್ಯಾನಂತರಂ ದುಃಖಂ, ಇದ್ದೇ ಇರ್ತದೆ. ನಮ್ಮಲ್ಲಿ ಗಾದೆ ಮಾತಿದೆ, ತುಂಬ ನಗಬೇಡಿ ಯಾಕೆಂದ್ರೆ ಅಳ್ಳಿಕ್ಕುಂಟು ಅಂತ ಅರ್ಥ. ಸುಖ ಬಂತು ಅಂದರೆ ದುಃಖ ಉಂಟೇ ಉಂಟು ಅಂತ ಅರ್ಥ. ದೇಹ ಇರುವಾಗ ಇದು ಅವಸ್ಥೆ ಶೀಕೆ ನೋಡಿ, ದೇಹ ಇರದಿದ್ದಾಗ ಸುಖ ಅನುಭವಿಸ್ಲಿಕ್ಕಾಗತ್ತೆ.
ನಾನು ಉದಾಹರಣೆ ಕೊಡ್ತೇನೆ, ನೀವು ಒಪ್ತೀರಿ ನೋಡಿ. ದೇಹ ಇದ್ದಾಗ ಸುಖ ಇಲ್ಲ, ಸುಖ ಅಲ್ಲ ಇದು. ಯಾಕೆಂದರೆ ಏನೋ ಒಂದು ಟೆನ್ಷನ್, ತುಂಬ ಖುಷಿಯಲ್ಲಿರುವಾಗ ಯಾವುದೋ ಒಂದು ಬ್ಯಾಡ್ ನ್ಯೂಸ್ ನೆನಪಿಗೆ ಬರುತ್ತೆ, ಅಯ್ಯೋ ಅಂತ ಅಳಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಯಾರೋ ಕಮೆಂಟ್ಸ್ ಮಾಡಿದ್ರು, ಈಗ ಯಾಕೆ ನಾವು ನೆನಪಿಸಬೇಕು, ಅದನ್ನು ನೆನಪಿಸಿಕೊಂಡು ಕೊರಗ್ತೇವೆ ನಾವು. ದೇಹ ಇದ್ದದ್ರಿಂದ ದುಃಖ ಜಾಸ್ತಿ, ಸುಖ ಕಡಿಮೆ. ದೇಹ ಇಲ್ಲ ಅಂತಾದರೆ ಎಷ್ಟು ಖುಷಿಯಲ್ಲಿರ್ತೇವೆ ಗೊತ್ತಾ? ಅದು ಹೇಗ್ರಿ ಸತ್ತ ಮೇಲೆ ಗೊತ್ತಾಗತ್ತಾ? ಸಾಯುವುದು ಬೇಡ ಅಂತ ಹೇಳಿದ ಕೃಷ್ಣ. ನಿಮಗೆ ಈ ಜೀವನದಲ್ಲೇ ನೀವು ಅನುಭವಿಸ್ತೀರಿ ಅಂತ, ದೇಹ ಇಲ್ಲದೆ ಸುಖ ಅನುಭವಿಸ್ಲಿಕ್ಕಾಗತ್ತೆ ಅಂತ. ಅದು ಹೇಗೆ? ನಿದ್ರೆ ಅಂತ ಒಂದು ಅವಸ್ಥೆ ಉಂಟು ನೋಡಿ, ಆ ನಿದ್ರಾವಸ್ಥೆಯಲ್ಲಿ ಎಷ್ಟು ಖುಷಿಯಲ್ಲಿರ್ತೇವೆ ಗೊತ್ತಾ? ಆರಾಮವಾಗಿರ್ತೇವೆ ಅಂತ, ಅಲ್ಲಿ ಟೆನ್ಷನೇ ಇರುವುದಿಲ್ಲ. ಎಷ್ಟು ಅಂತಂದರೆ ನನ್ನ ದೇಹ ಅಂತ ಗೊತ್ತಿಲ್ಲ ಅವನಿಗೆ, ಅವನನ್ನು ಎತ್ತಿಕೊಂಡು ಹೋಗಿ ಇನ್ನೊಂದು ಕಡೆ ಮಲಗಿಸಿ ಅವನಿಗೇನು ಬೇಜಾರಾಗುವುದಿಲ್ಲ. ಗೊತ್ತಾದ್ರೆ ಅಲ್ವಾ ಬೇಜಾರಾಗುತ್ತೆ? ಬೆಳಿಗ್ಗೆ ಎದ್ದಾಗಲೇ ಗೊತ್ತು, ಓ ನಾನು ಇಲ್ಲಿ ಮಲಗಿದ್ದ ಅಂತ ನೋಡ್ತಾನೆ ಅವನು. ಅಂದರೆ ದೇಹದ ಬಗ್ಗೆ ಅವನಿಗೆ ಕಲ್ಪನೆಯೇ ಇಲ್ಲ, ಪ್ರಜ್ಞೆನೇ ಇರುವುದಿಲ್ಲ. ದೇಹ ಬಿಟ್ಟು ಇರ್ತಾನೆ. ನೀವು ದೇಹಕ್ಕೆ ನೀವು ಅದಕ್ಕೆ ಮಾಲೆ ಹಾಕಿ ಅಥವಾ ಇದ್ದ ಬಂಗಾರ ತಗೊಂಡು ಹೋಗಿ ಅವನಿಗೇನು ಬೇಸರ ಆಗೋದಿಲ್ಲ. ಯಾಕೆಂತಂದರೆ ನಿದ್ರೆಯಲ್ಲಿ ಅವನಿಗೆ ಅವನ ಅಕೌಂಟೆನ್ಸ್ ಎಷ್ಟಿದೆ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಯಾವುದನ್ನು ತಲೆಬಿಸಿ ಇಲ್ಲ, ನಾಳೇನು ಚಿಂತನೇ ಇರುವುದಿಲ್ಲ, ಆರಾಮವಾಗಿರ್ತಾನೆ ಅಂತ. ಅದರಷ್ಟು ಸುಖದ ಅವಸ್ಥೆ ಮತ್ತೊಂದಿಲ್ಲ. ಎಷ್ಟು ಸುಖವಾಗಿ ಮಲಗಿರ್ತಾನೆ ಅಂತಂದರೆ ಇನ್ನೊಬ್ಬರಿಗೆ ಗೊತ್ತಾಗುತ್ತೆ ನೋಡಿ. ಅವ ಮಲಗಿದ್ರೆ ಪಕ್ಕದಲ್ಲಿದ್ದವನಿಗೆ ಗೊತ್ತಾಗುತ್ತೆ. ಹೇಗೆ? ಅವನ ಶಬ್ದ, ಇವ ಮಲಗಿದ್ದಾನೆ 100% ಮಲಗಿದ್ದಾನೆ ಅಂತ ಆ ಶಬ್ದ ನಮ್ಗೆ ಗೊತ್ತಾಗುತ್ತೆ. ಇನ್ನು ಫುಲ್ ಸುಖದಲ್ಲಿದ್ದಾನೆ ಅಂತ. ಹಾಗಾಗಿ ಅಲ್ಲಿ ದುಃಖ ಇಲ್ಲವೇ ಇಲ್ಲ, ಸುಖ ಮಾತ್ರ. ಈ ಶರೀರ ಸಂಬಂಧ ಇಲ್ಲ, ಆನಂದಮಯನಾಗಿರ್ತಾನೆ ಅಂತ. ಅಂದರೆ ಶರೀರ ಬಿಟ್ಟಾಗಲೇ ಆನಂದದ ಅನುಭವ ಬರುವುದು ನಮಗೆ. ನೋಡಿ, ಶರೀರ ಇರುವಾಗ ನೋಡಿ ಅಷ್ಟು ಎಂಜಾಯ್ ಮಾಡಲಿಕ್ಕಾಗಲಿಲ್ಲ. ನಿದ್ರೆಯಲ್ಲಿ ಎಷ್ಟು ಎಂಜಾಯ್ ಮಾಡ್ತೇವೆ ನಾವು ಅಂತಂದರೆ, ನಮಗೆ ಶರೀರ ಬೇಡ, ಊಟ ಬೇಡ, ಎಂಥದ್ದು ಬೇಡ, ಖುಷಿಯಲ್ಲಿರ್ತೇವೆ. ಎಬ್ಬಿಸಿದ್ರೆ ಸಿಟ್ಟು ಬರುತ್ತೆ, ಅವನಿಗೆ ಹೊಡಿಲಿಕ್ಕೆ ಹೋಗ್ತಾನೆ. ಹಾಗಾಗಿ ಶರೀರ ಇಲ್ಲದೇ ಇದ್ದಾಗ ಸುಖವನ್ನು ಅನುಭವಿಸ್ಲಿಕ್ಕಾಗತ್ತೆ. ನಿದ್ರೆ ಅವಸ್ಥೆ ಉಂಟು ನೋಡಿ, ದೇವರು ಕೊಟ್ಟ ಉದಾಹರಣೆ. ಪ್ರತಿದಿನ ನಮ್ಮನ್ನು ಈ ಟ್ರೈನಿಂಗ್ ಕ್ಲಾಸಿಗೆ ಕಳಿಸ್ತಾನೆ, ಪ್ರತಿದಿನ ನಮ್ಮ ನಿದ್ರೆ ಕಳಿಸಿಕೊಡ್ತಾನೆ. ನೋಡು, ಶರೀರ ಇದ್ದಾಗ ಖುಷಿಯ, ಶರೀರ ಬಿಟ್ಟಾಗಲ್ಲ ಅಂತ ಎಚ್ಚರಾವಸ್ಥೆಯನ್ನೂ ಕೊಡ್ತಾನೆ, ನಿದ್ರಾವಸ್ಥೆಯನ್ನೂ ಕೊಡ್ತಾನೆ, ದಿನಾ ಕ್ಲಾಸ್ ಕೊಡ್ತಾನೆ. ಬೆಳಗ್ಗೆ ಆದ ಕೂಡಲೇ ಕೇಳ್ತಾನೆ, ಮೋಕ್ಷ ಬೇಕಾ ಬೇಡ? ದೇವರೇ ಬೇಡ ನಿನಗೆ. ರಾತ್ರಿ ಮಲಗಿದಾಗ ಸುಖ ಇದ್ರೆ ಇದೇ ಒಳ್ಳೆಯದು ಅಂತ ಹೇಳ್ತಾನೆ. ಎಚ್ಚರ ಎಬ್ಬಿ ಮಾಡಿದ ಕೂಡಲೇ ಇದೇ ಇರಲಿ ಅಂದರೆ, ಜಸ್ಟ್ ಯಾವುದು ಬೇಕೋ ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಬದುಕುವವ. ದೇವರು ಪ್ರತಿನಿತ್ಯ ಕ್ಲಾಸ್ ಕೊಡ್ತಾನೆ. ಶರೀರ ಸರ್ಗೇಪಿ ನೋಪದಾಯಂತೆ, ಈ ಶರೀರ ಇದ್ದಾಗ ಸುಖ ಅಲ್ಲ, ಶರೀರ ಇಲ್ಲದಿದ್ದಾಗ ಸುಖ ಅಂತ. ಹಾಗಾಗಿ ಎಲ್ಲಿಯಾದರೂ ಉಪನ್ಯಾಸ ಆಗುವಾಗ ಯಾರಾದರೂ ಮಲಗಿದರೆ ನಾನು ಎಬ್ಬಿಸ್ಲಿಕ್ಕೆ ಹೋಗೋದಿಲ್ಲ ಅಂತ. ಯಾಕೆಂದರೆ ಒಳ್ಳೆಯ ಸುಖಮಯವಾದ ಅವಸ್ಥೆಯಲ್ಲಿ ಇರ್ತಾರೆ ಅಂತ, ಖುಷಿ ಎಂಜಾಯ್. ಪಾಪ ಇಲ್ಲಿಯಾದರೂ ಆರಾಮವಾಗಿರಲಿ, ಎಬ್ಬಿಸಿದ್ರೆ ಪಾಪ ದುಃಖ ನೋಡಿ. ದೇಹ ಇಲ್ಲದಿದ್ದಾಗ ದೇಹವನ್ನು ಬಿಟ್ಟು ಬದುಕುವ ಒಂದು ಅವಸ್ಥೆ ದೇವರು ನಮಗೆ ಕೊಟ್ಟಿರ್ತಾನೆ. ದೇವರು ಎಕ್ಸಾಂಪಲ್ ತೋರಿಸಿದ, ಶರೀರದಿಂದ ಸುಖ ಅಲ್ಲ, ಶರೀರ ಇಲ್ಲದಿದ್ದಾಗ ನಮಗೆ ಸುಖ ಅಂತ ಭಗವಂತ ತೋರಿಸ್ತಾನೆ. ಮಮ ಸಾಧರ್ಮ್ಯಮಾಗತಃ ಅಂತ. ಹಾಗಾಗಿ ಶರೀರದಿಂದ ಆಗುವ ಸುಖ ಅದು ನಶ್ವರ, ಅದಕ್ಕೆ ಸೀಮೆ ಇದೆ. ಶರೀರ ಇಲ್ಲದೆ ಅನುಭವಿಸುವ ಸುಖ ಅದು ಬಹಳ ಅಪೂರ್ವವಾದದ್ದು, ದುಃಖ ಮಿಶ್ರಿತವಾಗದೇ ಇದ್ದದ್ದು. ದೇವರು ಹೇಳಿದ, ನನ್ನ ಸಾಧರ್ಮ್ಯ ಅಂದರೆ ಇದು. ಏನು? ಭಗವಂತನಿಗೆ ಯಾವತ್ತೂ ಆನಂದ, ಆನಂದಮಯ, ಎಲ್ಲ ಬಂಧನದಿಂದ ಮುಕ್ತ. ಹಾಗೇನೆ ಭಗವಂತನ ಜ್ಞಾನಿ, ಅಪರೋಕ್ಷ ಜ್ಞಾನಿಯೂ ಕೂಡ. ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನವ್ಯತಂತಿಚ, ಪ್ರಳಯ ಬಂದಾಗ ದುಃಖ ಪಡುವುದಿಲ್ಲ ಅಂತ. ಒಬ್ಬರು ಬಾಂಬೆಯಲ್ಲಿದ್ದರು, ಅವ್ರು ಹೇಳೋದು, ಈಗಲೂ ಇದ್ದಾರೆ ಅವರು, ಅವ್ರು ಹೇಳುತ್ತಾರೆ ಬಾಂಬೆ ಹೋದರೆ ಹೇಳ್ತಾರೆ. ಅವ್ರು ಏನು ಹೇಳೋದು ಅಂದರೆ, ಇಡೀ ಬಾಂಬೆ ಮುಳುಗಬೇಕಂತೆ. ಅದಕ್ಕೆ ಕಷ್ಟ ಏನಿಲ್ಲ, ಒಂದು 4 ಮಳೆ ಬಂದರೆ ಸಮುದ್ರ ಮೇಲಕ್ಕೆ ಬರ್ತದೆ, ಸಮುದ್ರದ ಮಧ್ಯದಲ್ಲೇ ಮನೆ ಕಟ್ಟಿ ಕೂತವರು ಅವರು. ಹಾಗಾಗಿ ಅವ್ರು ಹೇಳೋದು, ಅವ್ರದ್ದು ಉಪ್ಪರಿಗೆ ಮೇಲೆ ಮನೆ, ಅವ್ರು ಹೇಳೋದು ಏನಂದರೆ ಇಡೀ ಬಾಂಬೆ ಮುಳುಗಬೇಕಂತೆ. ನಾನು ಹೇಳಿದೆ, ನಿಮ್ಮದು ಏ ನಾನು ಮುಳುಗಬಾರ್ದು, ನೋಡಬೇಕಂತೆ ಚಂದ ಅಂತ ಹೇಳ್ತಾರೆ. ಅಂದರೆ ಎಲ್ಲರೂ ಮುಳುಗಬೇಕು, ನೋಡಬೇಕು ಚಂದ ಅದು ಅಂತ. ಈ ಮುಕ್ತರ ಅವಸ್ಥೆ ಅಂದರೆ ಹಾಗಿರ್ತದೆ. ಅಂದರೆ ಇಡೀ ಜಗತ್ತು ನಾಶ ಆಗ್ತದೆ, ಪ್ರಳಯೇ ಇಡೀ ಜಗತ್ತು ನಾಶ ಆದರೂ ನವ್ಯತಂತಿಚ, ಅವರಿಗೇನು ವ್ಯಥನೆ ಆಗುವುದಿಲ್ಲ ಅಂತ.
ಯಾಕೆ ಗೊತ್ತಾ? ಪ್ರಳಯ ಅಂತಂದ್ರೆ ಏನು? ಸಾಯುವುದಲ್ಲ, ನಾವು ತಪ್ಪು ತಿಳ್ಕೊಂಡಿದ್ದೇವೆ. ಶರೀರ ಹೋಗುವುದಕ್ಕೆ ಪ್ರಳಯ ಅಂತ ಹೆಸರು. ಒಳ್ಳೆದಾಯ್ತು ನೋಡಿ, ಈ ಶರೀರ ಸುಖಕ್ಕಿಂತಲೂ ದುಃಖಕ್ಕೆ ಕಾರಣ ಆಗೋದು ಜಾಸ್ತಿ. ಹಾಗಾಗಿ ದುಃಖಕ್ಕೆ ಕಾರಣವಾದ ಶರೀರ ಹೋಯಿತು ಅಂತಂದ್ರೆ ಖುಷಿ ಪಡಬೇಕಲ್ವಾ? ಹಾಗಾಗಿ ಆ ಮುಕ್ತರು ನೋಡ್ತಾ ಇರ್ತಾರಂತೆ, ಹುಟ್ಟುವವರನ್ನೂ ನೋಡ್ತಾರೆ, ಸಾಯುವವರನ್ನೂ ನೋಡ್ತಾರೆ. ಆದರೆ ಅವರು ಮಾತ್ರ ಹುಟ್ಟುವುದು ಇಲ್ಲ, ಸಾವು ಇಲ್ಲ, ಅದನ್ನು ಬಿಟ್ಟು ದೂರದಲ್ಲಿ ಅದನ್ನು ನೋಡಿ ಸಂತೋಷ ಪಡ್ತಾ ಇರ್ತಾರೆ ಅಂತ. ಯಾಕೆಂತಂದರೆ ಇಂತಹ ಸರ್ಗ, ಇಂತಹ ಪ್ರಳಯ, ಇಂತಹ ವ್ಯಥೆ ಅದನ್ನು ಮೀರಿ ನಿಂತವ ನಾನು ಅಂತ ಖುಷಿ ಪಡ್ತಾ ಇರ್ತಾರೆ. ಕೃಷ್ಣ ಹೇಳಿದ ಮೋಕ್ಷ ಅಂದರೆ ಇದು, ಅಂದರೆ ದುಃಖಕ್ಕೆ ಪೂರಕವಾದ ಈ ದೇಹ ಜಂಜಾಟ ಯಾವುದೂ ಇರುವುದಿಲ್ಲ. ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನವ್ಯತಂತಿಜ. ಹುಟ್ಟುವುದೊಂದು ದುಃಖ, ಹುಟ್ಟಿದ ಮೇಲೆ ಸಾಯುವುದು ಮತ್ತೊಂದು ದುಃಖ. ನೀವು ಕಲ್ಪನೆ ಮಾಡಿ ಸಾಯುವುದು ಅಂತ, ಸಾಯುವರನ್ನೆಲ್ಲ ನೋಡ್ತೇವೆ. ಅದೇನು ಗೊತ್ತೋ, ಅವರು ಸಾಯಲಿಕ್ಕೆ ಇದ್ದವ್ರು ಸತ್ತು ಹೋದರು, ಒಳ್ಳೆದಾಯಿತು ಅಂತ. ಯಾರಾದರೂ ಡಾಕ್ಟರ್ ಹೇಳಿದ್ರೆ ನೀವು ಸಾಯ್ತೀರಿ, ಏ ನಾನು ಸಾಯಲಿಕ್ಕೆ ಸಾಧ್ಯ ಇಲ್ಲ, ನಾನು ಅಜರಾಮರ, ನಾನು ಬದುಕಲಿಕ್ಕೆ ಇದ್ದವ ಅಂತ. ಈ ಕಲ್ಪನೆ ನಮ್ಮಲ್ಲಿದೆ. ಅಂದರೆ ಸಾಯ್ತೀರಿ ಅಂತ ಡಾಕ್ಟ್ರು ಎಲ್ಲಾದರೂ ಹೇಳಿದರೆ ಕತೆ ಎಂಥದಾಗುತ್ತೆ ಗೊತ್ತಾ? ನಮ್ಮದು ಡಾಕ್ಟ್ರು ಕೈ ಮುಟ್ತಾರೆ, ನೋಡ್ತಾರೆ, ಏನು ಮಾತಾಡಲಿಲ್ಲ. ಏನು ಡಾಕ್ಟ್ರೇ, ನಿಮ್ಮ ಮಗನ ಹತ್ರ ಹೇಳ್ತೇನೆ, ಡಬಾ ಡಬಾ ಡಬಾಗಲಿಕ್ಕೆ ಪ್ರಾರಂಭ ಆಯಿತು. ಯಾಕೆಂತಂದ್ರೆ ಮತ್ತೇನಿಲ್ಲ ಡಾಕ್ಟ್ರು ಹೇಳೋದು, ಕಾಯಿಲೆ ಸೀರಿಯಸ್ಸು, ಪೇಷಂಟು ಔಟು ಅಂತ. ಇನ್ನು ಭಯ ಅದು ಅವನಿಗೆ. ಅಂದರೆ ಸಾಯುವುದು ಅಂದರೆ ದುಃಖ ಪಡ್ತೇವೆ. ಕೃಷ್ಣ ಅದನ್ನು ಹೇಳ್ತಾನೆ, ಪ್ರಳಯೇ ನವ್ಯತಂತಿತ. ಹುಡ್ತಾನೆ ಅಂತ ಹೇಳಿದ ಹಾಗೆ ಸಾಯ್ತಾನೆ ಅಂತ ಹೇಳಬೇಕು, ಅದು ಹೇಳಲಿಲ್ಲ ಕೃಷ್ಣ. ನವ್ಯತಂತಿಚ, ದುಃಖ ಪಡ್ತಾರೆ. ಹಾಗೆ ಮುಕ್ತನಾದವ ಇಡೀ ಪ್ರಪಂಚ ಪ್ರಳಯಾದಾಗಲೂ ದುಃಖ ಪಡುವುದಿಲ್ಲ, ಸೃಷ್ಟಿಯಾದಾಗಲೂ ಅವನಿಗೆ ಸಂಬಂಧ ಇಲ್ಲ. ಯಾಕೆಂದರೆ ವ್ಯಾಸರು ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ, ಜಗದ್ವ್ಯಾಪಾರ ವರ್ಜಂ, ಈ ಜಗತ್ತಿನ ಜೊತೆಗೆ ಅಂಟಿಕೊಳ್ಳುವುದೇ ಇಲ್ಲ. ಬಾಂಬೆಯಲ್ಲಿ ಉಪ್ಪರಿಗೆ ಮನೆಯಲ್ಲಿದ್ದ ಹಾಗೇನೆ, ಅದಾದರೂ ಮುಳುಗಬಹುದು. ಈ ಮೋಕ್ಷ ಲೋಕ ಅದು ಎಲ್ಲದಕ್ಕೆ ಮೀರಿ ನಿಂತವನಾದ್ದರಿಂದ ಈ ಸರ್ಗ, ಈ ಪ್ರಳಯ, ಅಲ್ಲಿ ಆಗತಕ್ಕ ವ್ಯಥೆ ದುಃಖ ಯಾವುದನ್ನು ಅನುಭವಿಸುವುದಿಲ್ಲ. ಅದನ್ನು ಮೀರಿ ನಿಂತವ ಭಗವಂತನ ಸಮಾನ ಧರ್ಮವನ್ನು ಪಡೆಯುತ್ತಾನೆ. ಉಪನಿಷತ್ತು ಹೇಳತ್ತೆ, ಯದಾ ಪಶ್ಯ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ತದಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ. ಈ ಸಾಧರ್ಮ್ಯ ಅಂತ ಹೇಳಿದ್ದನ್ನು ಉಪನಿಷತ್ತು ಪರಮಂ ಸಾಮ್ಯಮುಪೈತಿ, ಭಗವಂತನ ಸಾಮ್ಯ, ದೇವರಾಗುವುದಲ್ಲ, ದೇವರ ಸಮಾನತೆ. ಸಮಾನತೆ ಅಂದರೆ ಪೂರ್ಣ ಸಾಮ್ಯ ಅಲ್ಲ, ಅಂದರೆ ದೇವರು ಪೂರ್ಣಾನಂದ, ನಾವೂ ಪೂರ್ಣಾನಂದ, ಆದರೆ ಸಮಾನ ಆಯ್ತಲ್ವಾ? ಆಗುವುದಿಲ್ಲ. ನೋಡಿ, ವಾದಿರಾಜರೊಂದು ಉದಾಹರಣೆ ಕೊಡ್ತಾರೆ. ಯಥಾ ಯೋಗ್ಯಮ್ಮಿ ಭೋಜನಂ, ಊಟಕ್ಕೆ ಕೂತಿರ್ತಾರೆ, ಊಟಕ್ಕೆ ಕೂತಾಗ ಜಿಲೇಬಿ ಬಡಿಸಿಕೊಂಡು ಬರ್ತಾರೆ, ಯುವಕರಿಗೆ ಹತ್ತತ್ತು ಹಾಕಿರ್ತಾರೆ, ಮುದುಕರಿಗಾಗುವಾಗ ಒಂದೊಂದು ಹಾಕ್ತಾರೆ, ಶುಗರ್ ಇದ್ದವರಿಗೆ ಅರ್ಧ ಹಾಕ್ತಾರೆ, ಮಗುವಿಗೆ ಒಂದು ತುಂಡು ಹಾಕ್ತಾರೆ. ಯಜಮಾನ ಕೇಳ್ಕೊಂಡು ಬರ್ತಾನೆ, ಬಡಿಸಿದ್ದಾರಾ ಅಂತ. ಬಡಿಸಿದ್ದಾರೆ, ಚೆನ್ನಾಗಿ ಬಡಿಸಿದ್ದಾರಾ ಅಂತ. ಚೆನ್ನಾಗಿ ಬಡಿಸಿದ್ದಾರೆ ಅಂತ. ಪಂಕ್ತಿಯಲ್ಲಿ ಏನಾದರೂ ವ್ಯತ್ಯಾಸ ಮಾಡಿದ್ದಾರಾ ಅಂತ. ಏನು ವ್ಯತ್ಯಾಸ ಮಾಡಲಿಲ್ಲ, ಸುಳ್ಳೇ ಹೇಳಿದ್ ನೋಡಿ ಅಲ್ಲ ಊಟ ಕೂತವರು, ವ್ಯತ್ಯಾಸ ಮಾಡಲಿಲ್ವಾ? ಯುವಕರಿಗೆ ಹತ್ತೊತ್ತು ಹಾಕಿದ್ದಾರ್ರಿ, ಹೊತ್ತು ಹಾಕುವಷ್ಟು ಹಾಕಿದ್ದಾರೆ. ಆಮೇಲೆ ಮುದುಕರಿಗೆ ಒಂದೇ ಹಾಕಿದ್ದು, ಶುಗರ್ನವರಿಗೆ ಅರ್ಧನೇ ಹಾಕಿದ್ದು, ಮಗುವಿಗೆ ಚೂರೇ ಹಾಕಿದ್ದು. ಪಂಕ್ತಿ ಭೇದ ಆಯ್ತಲ್ಲ ಅಂತಂದರೆ, ಪಂಕ್ತಿ ಭೇದ ಆಗಲಿಲ್ಲ. ಯಥಾಯೋಗ್ಯಂ ನೋಡಿ, ಮುದುಕರ ಹತ್ರ ಕೇಳಿ, ಒಂದು ನಾನೇ ಹೇಳಿದ್ದು ಒಂದು ಹಾಕಲಿಕ್ಕೆ ಪರ್ಫೆಕ್ಟ್ ಬೇಕಾದಷ್ಟಾಯಿತು. ಅಲ್ರಿ, ಯುವಕನಿಗೆ ಹತ್ತು ಹಾಕಿದ್ದಾರೆ, ನಿಮಗೆ ಒಂದೇ ಹಾಕಿದ್ದು, ನಾನು ಯುವಕನಾಗಿದ್ದಾಗ ಹತ್ತು ತಿಂದಿದ್ದೆ ಅಂತ ಹೇಳ್ತಾನೆ. ಈಗ ನನಗೆ ಆಗೋಲ್ಲ ಅಂತ, ಈಗ ಸಾಕು ಇಷ್ಟು ಫುಲ್ ಅಂತ ಹೇಳ್ತಾನೆ. ಮಗುವಿಗಾಗುವಾಗ ಒಂದು ಕೊಟ್ಟರೆ, ಅರ್ಧ ತುಂಡು ಹಾಕಿದರೆ ಅದನ್ನೇ ಚಿಪ್ತಾ ಇರ್ತಾರೆ, ಎರಡು ದಿವಸ ಬೇಕು ಅದಕ್ಕೆ ಖಾಲಿ ಮಾಡಬೇಕಾದ್ರೆ, ಅದಕ್ಕೂ ಖುಷಿ. ಅಂದರೆ ಎಲ್ರದ್ದು ಪೂರ್ಣ ಆಯಿತು ನೋಡಿ, ಮನೋಭಿಷ್ಟ ಪೂರ್ಣ ಆಯಿತು. ಹಾಗಾಗಿ ಬಡಿಸಿದ್ದು ಎಲ್ರಿಗೂ ಪೂರ್ಣವಾದನ್ನೇ ಬಡಿಸಿದ್ದಾರೆ. ಅಂದರೆ ಯುವಕನ ಪೂರ್ಣತೆ ಬೇರೆ, ಮುದುಕನ ಪೂರ್ಣತೆ ಬೇರೆ, ಮಗುವಿನ ಪೂರ್ಣತೆ ಬೇರೆ, ಪೇಷಂಟಿನ ಪೂರ್ಣತೆ ಬೇರೆ, ಶುಗರ್ ಕಂಪ್ಲೇಂಟ್ ಇದ್ದ ಒಂದು, ಒಬ್ಬೊಬ್ಬರಿಗೆ ಅಷ್ಟಷ್ಟರಲ್ಲವರಿಗೆ ಪೂರ್ಣತೆ. ಕೃಷ್ಣ ಹೇಳಿದ್ದಿದ್ದನ್ನು, ಮಮ ಸಾಧರ್ಮ್ಯ, ನನಗೆ ಸಮಾನತೆಯನ್ನು ಪಡಿತಾನೆ. ಸಮಾನತೆಯನ್ನು ಪಡಿತಾನೆ ಅಂತಂದರೆ ಪೂರ್ಣ ಆನಂದ. ದೇವರು ಮುಕ್ತನೂ ಕೂಡ ಪೂರ್ಣ ಆನಂದ. ಪೂರ್ಣ ಆನಂದ ಅಂದರೆ
ನಮ್ಮ ಪಾತ್ರೆಯಲ್ಲಿ ಹಿಡಿಯುವಷ್ಟು ಪೂರ್ಣ. ದೇವರ ಪಾತ್ರೆ ದೊಡ್ಡದು ಆಕಾಶದಷ್ಟು, ನಮ್ಮದು ಚಿಕ್ಕ ಪಾತ್ರೆ, ಅದರಲ್ಲಿ ಸ್ವಲ್ಪ ಹಾಕಿದಕೂಡಲೇ ಪೂರ್ಣ ಆಗಿಬಿಡ್ತದೆ. ಅಂತೂ ನಮ್ಮದು ಪೂರ್ಣಾನಂದ, ಭಗವಂತನದೂ ಪೂರ್ಣಾನಂದ, ಇನ್ನು ಹಾಕ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಅಷ್ಟು ಪೂರ್ಣವಾದ ಆನಂದವನ್ನು ನಾವು ಪಡೆಯುತ್ತೇವೆ. ಇದು ಭಗವಂತನ ಸಾಧರ್ಮ್ಯ. ಅಂದರೆ ದೇವರು ದೇವರೇ, ಮನುಷ್ಯ ಮನುಷ್ಯನೇ, ಆದರೆ ಮುಕ್ತಿಯಲ್ಲಿ ತೃಪ್ತಿ ಇದೆ, ಅಂತಹ ಸಿದ್ಧಿಯನ್ನು ಪಡೀತಾನೆ ಅಂತ ಕೃಷ್ಣ ವಿಶ್ಲೇಷಣೆ ಮಾಡ್ತಾ ಇಲ್ಲಿ ಪ್ರಶ್ನೆ ಬಂತು. ಸರ್ಗೇಪಿ ನೋಪಜಾಯಂತೆ, ಹುಟ್ಟುವುದಂದರೆ ಏನು ಅಂತ ಒಂದು ಪ್ರಶ್ನೆ. ಇದೊಂದು ಕುತೂಹಲ ಸಾಮಾನ್ಯವಾಗಿ ಇರುವಂತಹದ್ದು. ಹೇಗೆ ಹುಡ್ತಾನೆ ಅಂತ, ಈ ಶರೀರ ಹೇಗೆ ಬಂತು ಅಂತ. ಶರೀರ ಹೇಗೆ ಬಂತು ಅಂತಂದರೆ ನೀವು ಉತ್ತರ ಕೊಡ್ತೀರಿ, ತಾಯಿಯ ಹೊಟ್ಟೆಯಿಂದ ಬರ್ತಾನೆ ಅಂತ. ನಾನು ಒಪ್ಲಿಕ್ಕೆ ತಯಾರಿಲ್ಲ. ತಾಯಿಯಿಂದ ಹೊಟ್ಟೆಯಿಂದ ಬಂದವ ನಾನಂತೂ ಅಲ್ಲ, ಯಾಕೆಂದರೆ ನನಗೆ ನೆನಪೇ ಇಲ್ಲ. ಹಾಗಾಗಿ ನಾನು ಅಯ್ಯೋ ನಿಜ, ಎಲ್ಲೂ ಆಕಾಶದಿಂದಲೇ ಕೆಳಗೆ ಬಂದಿರಬೇಕು ಅಂತ ಆಲೋಚನೆ ಮಾಡುವವ. ಕೃಷ್ಣ ಅದಕ್ಕೆ ಹೇಳ್ತಾನೆ, ಹುಟ್ಟು ಅಂದರೆ ಏನು, ಇಡೀ ಜಗತ್ತಿನ ಹುಟ್ಟು ಹೇಗಾಯಿತು? ಹೇಳ್ತಾನೆ, ಮಮಯೋನಿ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ತಂದೆಯಿಂದ ತಾಯಿ, ತಾಯಿ ತಾಯಿಯ ಒಳಗೆ ಬರ್ತಾನೆ, ತಾಯಿಯಿಂದ ಮಗು ಹುಟ್ಟುತ್ತೆ ಅಂತ ಇದು ಸಾಮಾನ್ಯವಾದ ಜ್ಞಾನ. ಕೃಷ್ಣ ಹೇಳ್ತಾನೆ, ಸರ್ಗೇಪಿ ನೋಪಜಾಯಂತೆ, ಸರ್ಗದಲ್ಲಿ ಹುಟ್ಟುವ ಕ್ರಮ ಹೇಗೆ? ಈ ಶ್ಲೋಕದ ಶಬ್ದದ ಅರ್ಥ ಇಷ್ಟು, ಸಾಮಾನ್ಯ ಶಬ್ದದ ಅರ್ಥ ಇಷ್ಟು. ಮಮ ಯೋನಿಹಿ ಮಹದ್ ಬ್ರಹ್ಮ, ಯೋನಿ ಅಂದರೆ ಹೆಂಡತಿ ಅಂತ ಇಟ್ಟುಕೊಳ್ಳಿ. ನನ್ನ ಮಡದಿ ಮಹದ್ ಬ್ರಹ್ಮ, ದೊಡ್ಡ ಬ್ರಹ್ಮ ಅಂದರೆ ಪ್ರಕೃತಿ ಅಭಿಮಾನಿನಿ ಲಕ್ಷ್ಮೀದೇವಿ. ತಸ್ಮಿನ್ ಗರ್ಭಂ ದದಾಮ್ಯಂ, ಅವಳಲ್ಲಿ ಗರ್ಭಧಾರಣೆ ಆಗುವ ಹಾಗೆ ಮಾಡ್ತೇನೆ. ಸಂಭವ ಸರ್ವಭೂತಾನ, ಎಲ್ಲ ಭೂತಗಳ ಉತ್ಪತ್ತಿ ಆಗತ್ತೆ. ತಥೋ ಭವತಿ ಭಾರತ ಅಂತ ಅರ್ಜುನನಿಗೆ ದೇವರು ಹೇಳುವ ಮಾತು. ಇನ್ನು ಸ್ವಲ್ಪ ಬಿಡಿಸಬೇಕು ನೋಡಿ, ಏನು ಹೇಳ್ತಾರೆ ಇಲ್ಲಿ ಕೃಷ್ಣ. ಮಮ ಯೋನಿಹಿ ಮಹದ್ ಬ್ರಹ್ಮ, ಯೋನಿ ಅಂದರೆ ತಾಯಿ ಅಂತ ಅರ್ಥ, ಮಗುವಾಗಿ ಜನ್ಮ ಕೊಡುವವಳು ಅಂತ ಅರ್ಥ. ಯಾರು ಅಂದರೆ ಲಕ್ಷ್ಮಿ, ಪ್ರಕೃತಿ ಅಂತ ಇಟ್ಟುಕೊಳ್ಳಿ. ಅದು ಮಹತ್ ಅಂತ ಕೃಷ್ಣ ಹೇಳ್ತಾನೆ. ಎಂತಹ ಸ್ಥಾನಮಾನ ಕೊಡ್ತಾನೆ ನೋಡಿ, ತಾಯಿಗೆ ದೊಡ್ಡ ಸ್ಥಾನ ಕೊಡ್ತಾನೆ ಕೃಷ್ಣ. ಮಹತ್ ಅಂತ ಹೇಳ್ತಾನೆ, ದೊಡ್ಡದು ಅಂತ ಹೇಳ್ತಾನೆ. ಪ್ರಕೃತಿ ಎಲ್ಲದಕ್ಕಿಂತಲೂ ದೊಡ್ಡವಳು, ಪ್ರಕೃತಿಗಿಂತ ದೊಡ್ಡ ವಸ್ತು ಇಲ್ಲ. ಮೂಲ ದ್ರವ್ಯ ಅದು ಪ್ರಕೃತಿ, ತುಂಬ ದೊಡ್ಡದು. ನೋಡಿ, ಹತ್ತಿ ಇಷ್ಟಿದೆ ಅಂತ ಇಟ್ಕೊಳ್ಳಿ, ಎಷ್ಟು ದೊಡ್ಡ ಬಟ್ಟೆ ಮಾಡಲಿಕ್ಕಾಗತ್ತೆ? ಇಷ್ಟು ದೊಡ್ಡ ಬಟ್ಟೆ ಮಾಡ್ಬೋದು ಅಷ್ಟೇ. ಇಡೀ ಜಗತ್ತಾಗಬೇಕಾದ್ರೆ ಅದಕ್ಕೆ ಮೂಲ ದ್ರವ್ಯ ಹೇಗಿರಬೇಕು ಅಂತ ಒಂದು ಸಲ ಆಲೋಚನೆ ಮಾಡಿ. ಹಾಗಾಗಿ ಮಹತ್ ಅಂತ ಹೇಳಿದ. ನನಗೆ ನಿಮಗೆ ಎಲ್ರಿಗೂ ಒಂದು ಅಂಗಿ ಆಗಬೇಕು ನೋಡಿ, ದೇಹ ಕೊಡಬೇಕು ನೋಡಿ, ಅದಕ್ಕೆ ಮೂಲ ದ್ರವ್ಯ ಹೇಗಿರಬೇಕು? ಮಹತ್ ಅಂತ ಕೃಷ್ಣ ಹೇಳಿದ. ಎಷ್ಟು ಸಂಖ್ಯೆ ಜನಸಂಖ್ಯೆ? 100 ಕೋಟಿ, 1000 ಕೋಟಿ ಅಲ್ಲ, 84 ಲಕ್ಷ ಯೋನಿ ಪ್ರಾಣಿಗಳಿವೆ ಪ್ರಪಂಚದಲ್ಲಿ. ಅಷ್ಟಕ್ಕೆಲ್ಲ ದೇಹ ಕೊಡಬೇಕು, ಅದಕ್ಕೆ ಮೂಲ ದ್ರವ್ಯ ಮಹತ್ ಅಂತ ಹೇಳಿದ. ಒಂದೇ ಮೂಲ ದ್ರವ್ಯ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಬೇಕಾದ ವಸ್ತುವನ್ನು ನೀಡಿತು, ಇಡೀ ಸೃಷ್ಟಿಗೆ ಕಾರಣವಾದ್ದನ್ನು ಕೊಟ್ಟಿತು. ಮಣ್ಣು ಇಷ್ಟಿದೆ, ಒಂಚೂರು ತೆಗೆದ, ಒಂದು ಚಿಕ್ಕ ಪಾತ್ರೆ, ಇನ್ನೊಂದು ಸ್ವಲ್ಪ ತೆಗೆದ, ಇನ್ನೊಂದು ಪಾತ್ರೆ ಖಾಲಿ ಆಯಿತು. ಹಾಗಾಗಬಾರ್ದು ನೋಡಿ, ಎಷ್ಟು ದೇಹ ಎಷ್ಟು ಪ್ರಪಂಚ ಸೃಷ್ಟಿ ಮಾಡಿದರೂ ಇನ್ನೂ ಹಾಗೆ ಉಳಿದಿದೆ. ಅದಕ್ಕೆ ಮಹತ್ ಅಂತ ಹೇಳಿದರು, ದೊಡ್ಡದು ಅಂತ. ಅದಕ್ಕಿಂತ ದೊಡ್ಡ ವಸ್ತು ಇಲ್ಲ ಅಂತ ನೋಡಿ. ನೀವು ಆಲೋಚನೆ ಮಾಡಿದರೆ ಪ್ರಕೃತಿ ಅದು ಮಹತ್ತವಾದ್ದು. ಯಾಕೆಂತಂದರೆ ಬ್ರಹ್ಮದೇವರಿಂದ ಆರಂಭ ಮಾಡಿ ಎಲ್ಲ ಜೀವರಾಶಿಗಳ ಪರಿಮಾಣ ಅದು ಅಣು. ಬ್ರಹ್ಮದೇವರಿಂದ ಸ್ತಂಭದ ತನಕ ಚಿಕ್ಕ ಅಣು ಮಾತ್ರದ್ದು ಜೀವ. ಲಕ್ಷ್ಮೀದೇವಿ, ಭಗವಂತ ಇಬ್ಬರೂ ವ್ಯಾಪ್ತರಾದವರು. ಸಮನ ಕಿಲ ಮಾತಸ್ತ್ವಂ ಅಮುನಾ ತಥಯೋಗಿನಿ ಅಂತ. ಭಗವಂತ ಇದ್ದಷ್ಟು ಜಾಗದಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ ಅಂತ. ಲಕ್ಷ್ಮೀದೇವಿ ಇದ್ದಲ್ಲೆಲ್ಲ ನಮ್ಮ ದೇವರು ಇರ್ತಾನೆ ಅಂತ. ಭಗವಂತ ಎಲ್ಲಿ ಇರ್ತಾನೆ? ಎಲ್ಲ ಕಡೆ. ಲಕ್ಷ್ಮೀದೇವಿ ಎಲ್ಲ ಕಡೆ ಇರ್ತಾಳೆ. ಏನಾಯ್ತಾಗಾದ್ರೆ ಮಹತ್ ಅಂತ ಅದನ್ನು ಹೇಳಿದ. ಇಡೀ ಪ್ರಕೃತಿ ಎಲ್ಲ ಕಡೆ ಇದೆ,
ಪ್ರಕೃತಿಯ ಅಭಿಮಾನಿ ಲಕ್ಷ್ಮೀ ದೇವಿಯು ಎಲ್ಲ ಕಡೆ ಇರ್ತಾಳೆ. ಹಾಗಾಗಿ ಮಹತ್ ಅಂತ ಯಾಕೆ ಗೊತ್ತಾ, ಎಲ್ಲ ಕಡೆ ಇರ್ತಾಳೆ ಪ್ರಕೃತಿ, ಪ್ರಕೃತಿ ಅಭಿಮಾನಿನಿ. ನೀವು ಎಲ್ಲಿ ಹೋದರೂ ಒಂದು ಪದಾರ್ಥ ಸೃಷ್ಟಿ ಆಗ್ತಾ ಇರ್ತದೆ ನೋಡಿ. ಎಲ್ಲಿ ಹೋಗಿ ಇಡೀ ಪ್ರಪಂಚ ಸುತ್ತಾಡಿ ಏನಾದರೂ ಒಂದು ಕೆಲಸ ಆಗುತ್ತೆ ನೋಡಿ. ಅಲ್ಲಿ ಮಣ್ಣಿದೆ, ಅಲ್ಲಿ ಅಲ್ಲಿ ನೀರಿದೆ, ಏನಾದರೂ ಇರಬೇಕಾದ್ರೆ ಅದರ ಮೂಲದ್ರವ್ಯ ಇರಬೇಕು ನೋಡಿ. ಮೂಲದ್ರವ್ಯ ಇಲ್ಲದೆ ಅಲ್ಲಿ ಆ ವಸ್ತು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲಿ ಬೆಣ್ಣೆ ಇದೆ ಅಂತಂದರೆ ಮೊಸರು ಇತ್ತು ಅಂತ ಅರ್ಥ. ಅಲ್ಲಿ ಮೊಸರು ಇಲ್ಲದೆ ಬೆಣ್ಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ರಿ, ಮೊಸರು ಇಲ್ಲದೇ ಬೆಣ್ಣೆ ಆಗಿದೆ ಅಂದರೆ ಅದು ಬೆಣ್ಣೆ ಅಲ್ಲ ಅಂತ ಅರ್ಥ. ಈ ನಾಟಕದಲ್ಲೆಲ್ಲ ಹಾಗೆ ಬೆಣ್ಣೆ ಇಟ್ಟಿರ್ತಾರೆ, ಕೃಷ್ಣ ಬಂದು ಹಿಡಿಲಿಕ್ಕುಂಟು ಅದನ್ನು. ಏನಾಗಲ್ಲ, ಅಂಟುದೇ ಇಲ್ಲ. ನೋಡ್ಲಿಕ್ಕೆ ಹೋದ್ರೆ ಹತ್ಯ ಅಷ್ಟೇ. ಬೆಣ್ಣೆ ಅಂತಾಗಬೇಕಾದ್ರೆ ಮೊಸರು ಇರಲೇಬೇಕು. ಮೂಲದ್ರವ್ಯ ಇಲ್ಲದೆ ಅದರ ಕಾರ್ಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಕೃತಿ ಇಲ್ಲದೆ ಇಡೀ ಪ್ರಪಂಚದಲ್ಲಿ ಇಂತಹ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಡೀ ಸೃಷ್ಟಿಗೆ ಮೂಲದ್ರವ್ಯ ಅದನ್ನು ಪ್ರಕೃತಿ ಅಂತ. ಪ್ರಕೃಷ್ಟ ಕೃತಿ ಯಸ್ಯಾಹ, ಒಳ್ಳೆಯ ಕೃತಿವತ್ತಾದ ಪದಾರ್ಥ ಅದು ಪ್ರಕೃತಿ. ಮೂಲದ್ರವ್ಯ ಅಥವಾ ಅದರ ಅಭಿಮಾನಿ ಲಕ್ಷ್ಮೀದೇವಿ, ಎರಡೂ ಮಹತ್ತಾದ್ದು, ದೊಡ್ಡದು, ಭಗವಂತನಿಗೆ ಸಮಾನವಾದಷ್ಟು ದೊಡ್ಡದು. ಎಲ್ಲ ಕಡೆ ತುಂಬಿದ್ದು, ಎಲ್ಲ ಕಾಲದಲ್ಲಿ ತುಂಬಿದ್ದು, ಹಾಗಾಗಿ ಮಹತ್ ಅಂತ. ಎಲ್ಲ ಕಾಲದಲ್ಲಿ ಇದ್ದದ್ದು ಆದ್ದರಿಂದ ಮಹತ್, ಎಲ್ಲ ದೇಶದಲ್ಲಿದ್ದದ್ದಾದ್ದರಿಂದ ಮಹತ್, ಎಲ್ಲ ಅಂದರೆ ಹಿಂದಿನ ಕಲ್ಪ, ಮುಂದಿನ ಕಲ್ಪ, ಎಲ್ಲ ಕಲ್ಪದಲ್ಲಿ ಇರುವಂಥದ್ದು. ಹಾಗಾಗಿ ಅದು ಮಹತ್. ಯಾಕೆ ಗೊತ್ತ ಮಹತ್? ಈ ಪ್ರಪಂಚ ಸೃಷ್ಟಿಯಾಗೋದಕ್ಕಿಂತ ಮುಂಚೆನೂ ಇತ್ತು, ಪ್ರಪಂಚ ನಾಶಾದ ಮೇಲೂ ಇರ್ತದೆ, ಆದ್ದರಿಂದ ಮಹತ್ ಅಂತ. ಯಾಕೆಂದರೆ ಬ್ರಹ್ಮದೇವರಿಗೆ ಉತ್ಪತ್ತಿ ಆಗ್ತದೆ. ಈ ಬ್ರಹ್ಮದೇವರಿಗೆ ದೇಹ ಸಿಗಬೇಕಾಗಿದ್ದರೆ ದೇಹ ಅದು ಪ್ರಕೃತಿ, ಪ್ರಾಕೃತವಾದ ದೇಹ. ಪ್ರಕೃತಿ ಇಲ್ಲದೆ ಬ್ರಹ್ಮದೇವರಿಗೆ ದೇಹ ಹೇಗೆ ಬಂತು? ಅದರಿಂದ ಸರ್ಗೇಪಿ, ಸರ್ಗಕ್ಕಿಂತ ಮುಂಚೆ ಇತ್ತು ಆ ಪ್ರಕೃತಿ. ಪ್ರಳಯ ನವ್ಯತಂತಿಚ, ಬ್ರಹ್ಮದೇವರು ದೇಹ ಬಿಟ್ಟರು. ಪ್ರಳಯ ಅಂದರೆ ಬ್ರಹ್ಮದೇವರ ದೇಹ ಲಯ. ಅವರ ದೇಹ ಲಯ ಆಗುವುದಾದರೆ ಎಲ್ಲಿ ಲಯ ಆಗಬೇಕು? ಪ್ರಕೃತಿಯಲ್ಲಿ. ಹಾಗಾಗಿ ಬ್ರಹ್ಮದೇವರ ದೇಹ ಲಯಾದ ಮೇಲೂ ಇರ್ತಾಳೆ. ಅದಕ್ಕೆ ಕೃಷ್ಣದೇವರು ಹೇಳಿದರು, ಮಮ ಯೋನಿಹಿ ಮಹತ್ತು ದೊಡ್ಡದು, ಮೊದಲು ಇತ್ತು ಆಮೇಲೂ ಇತ್ತು ಮಹತ್ ಅಂತ. ಅದರೊಟ್ಟಿಗೆ ಇನ್ನೊಂದು ಶಬ್ದ ಬಳಸ್ತಾರೆ, ಮಮ ಯೋನಿಹಿ ಮಹತ್ ಬ್ರಹ್ಮ, ಅದು ಬ್ರಹ್ಮ ಅಂತ. ಬ್ರಹ್ಮ ಅಂದರೆ ಏನು ಗೊತ್ತಾ? ಸಂಸ್ಕೃತದಲ್ಲಿ ಅದಕ್ಕೆ ಅರ್ಥ ಬೃಹ ವೃದ್ಧವು ಅಂತ, ಬೆಳೆಯುವಂಥದ್ದು ಅಂತ ಅರ್ಥ. ಬೆಳೀತದೆ ಅದು. ನಿಮ್ಮದು ಉದಾಹರಣೆ ಕೊಡ್ತೇನೆ ನೋಡಿ. ಒಂದು ಬೀಜ, ಮಾವಿನ ಬೀಜ ಇದೆ ಅಂತ ಇಟ್ಕೊಳ್ಳಿ, ಹಲಸಿನ ಹಣ್ಣಿನ ಬೀಜ ಇದೆ ಅಂತ ಇಟ್ಕೊಳ್ಳಿ. ಇಷ್ಟೇ ಚಿಕ್ಕ ಬೀಜ, ಅದನ್ನು ಬಿತ್ತಿ. ಜಾಗ ಎಲ್ಲಿಂಟು ನನ್ನ ಹತ್ರ ಕೇಳಬೇಡಿ. ಜಾಗ ಇದ್ದಲ್ಲಿ ಬಿತ್ತಿ ಅಷ್ಟೇ, ಯಾವುದೋ ಒಂದು ಗದ್ದೆ ಇದ್ದರೆ ಬಿತ್ತಿ. ಬಿತ್ತಿದ ಮೇಲೆ ಅದು ಬೆಳೆಯಿತು. ಎಷ್ಟು ದೊಡ್ಡ ಮರ ಆಗ್ತದೆ ಗೊತ್ತಾ? ಬೃಹತ್ತಾದ ಮರ ಆಗ್ತದೆ. ಇದು ಹೇಗಾಯಿತು ಅಂತ ಒಂದು ಪ್ರಶ್ನೆ ಮಾಡಿಕೊಂಡೆ. ಬಿತ್ತಿದ ಬೀಜ ಇಷ್ಟೇ ಚಿಕ್ಕದು, ಆದಷ್ಟು ಅದದ್ದು ಬೃಹತ್ತಾದ ಮರ. ಅಶ್ವತ್ಥ ವೃಕ್ಷ ಇದೆ, ಅದರ ಬೀಜ ಇಷ್ಟೇ ಚಿಕ್ಕದು. ನಿಮಗೆ ನೋಡಲಿಕ್ಕೆ ಎಲ್ಲಿ ಪುರುಸೋತಿರ್ತದೆ? ಅಶ್ವತ್ಥ ಗರ ಗರ ಪ್ರದಕ್ಷಿಣೆ ಬರ್ತೀರಿ, ಓಡ್ತೀರಿ ಆಫೀಸಿಗೆ. ನಮ್ಮ ಹಳ್ಳಿಗೆ ಬನ್ನಿ, ನೋಡ್ಬೋದು ನೀವು. ಅಶ್ವತ್ಥ ವೃಕ್ಷ ಕಾಗೆಯ ಹೇಲಲ್ಲಿ ಒಂದು ಅಶ್ವತ್ಥ ಬೀಜ ಇದ್ದರೆ ಅದು ಮರವಾಗಿ ಬೆಳೀತದೆ. ಬೀಜ ಇರುವುದು ಇಷ್ಟೇ ಚಿಕ್ಕ ಅದು, ಆದರೆ ಮರ ಮಾತ್ರ ಹೆಮ್ಮರ, ಬೃಹತ್ತಾದ ಮರ, ಊರಿಡೀ ಬೆಳೀತದೆ. ಊರಿಡೀ ಏನು, ನಮ್ಮ 24 ಉಪ್ಪರಿಗೆಯ ಮನೆ ಇದ್ದರೆ ಅದರ ತುದಿಯಲ್ಲಿ ನಾನಿದ್ದೇನೆ ಅಂತ ಅಶ್ವತ್ಥ ಮರ ಹೇಳುತ್ತೆ. ಅಲ್ಲಿವರೆಗೆ ಅದು ಬೆಳೀತಲೇ ಇರ್ತದೆ. ಅದು ಹೇಗೆ ಬೆಳೀತು ಹೇಳಿ? ಇಷ್ಟು ಚಿಕ್ಕ ಬೀಜ ಇಷ್ಟು ದೊಡ್ಡ ಮರ ಹೇಗಾಯಿತು ಹೇಳಿ? ಪ್ರಶ್ನೆ ಇದು. ಇದು ಸಾಧ್ಯನಾ? ಎಲ್ಲಿಯಾದರೂ ಆಗಲಿಕ್ಕೆ ಸಾಧ್ಯನಾ? ಇದು ಹೇಗಾಯಿತು? ಒಂದು ಬಂಗಾರದ ಕಾಯಿನ್ ಇದೆ ಅಂತ ಇಟ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಬೀಜ ಬಿತ್ತಿ ಬಂಗಾರದ, ಹೇಮ ಬೀಜಂ ವಿಭಾವಸೋ ಹೇಮ ಬೀಜ, ಅದನ್ನು ಮನೆಯ ಮುಂಭಾಗದಲ್ಲಿ ನಡಿ, ಯಾರಿಗೂ ಹೇಳಬೇಡಿ. ನೀರು ಹಾಕಿ, ಗೊಬ್ಬರ ಹಾಕಿ, ನೋಡಿ ಇಷ್ಟು ಬೆಳೆಯಿತು ಬಂಗಾರದ ಮರ, ಇಷ್ಟು ಬೆಳೆಯಿತು. ಬಂಗಾರದ ಮರ ಬೆಳೆದದ್ದಲ್ಲ, ಬಂಗಾರದ ಆಸೆ ಬೆಳೆದದ್ದಷ್ಟೇ, ಬೆಳೆಯುದಿಲ್ಲ ಅದು. ಹಾಕಿದ್ರಿ ಈ ಹಲಸಿನ ಬೀಜ ಹೇಗೆ ಬೆಳೆಯಿತು? ನೀವು ಹೇಳ್ತೀರಿ ಬಂಗಾರದ ಕಾಯಿನ ಬೆಳೀಲಿಕ್ಕೆ ಸಾಧ್ಯ ಇಲ್ಲರದೆ ಹೇಗೆ ಬೆಳೆಯೋದು, ಇಷ್ಟೇ ಚಿಕ್ಕದು. ನಂದು ಪ್ರಶ್ನೆ ಅದೇ, ಈ ಹಲಸಿನ ಬೀಜ ಬೆಳೀತಿ ಹೇಗೆ? ಹಾಗಾದರೆ ಬೆಳೀಬೇಕಾದ್ರೆ ಅದಕ್ಕೇನು ಸೇರಬೇಕು? ಅದಕ್ಕೆ ನೀವು ಗೊಬ್ಬರ ಹಾಕಿರ್ತೀರಿ, ಅದಕ್ಕೆಲ್ಲ ಮಣ್ಣು ಹಾಕಿರ್ತೀರಿ, ಅದೆಲ್ಲ ಸೇರಿ ದೊಡ್ಡ ಮರ ಆಯಿತು. ಅದರ ಸಾರವನ್ನೆಲ್ಲ ಹೀರಿ ಅದು ಇಷ್ಟು ದೊಡ್ಡದಾಗಿ ಬೆಳೀತಾ ಬಂತು.
ಹಾಗಾದರೆ ಬೀಜ ಬೆಳೆಯಬೇಕಾದ್ರೆ ಸುತ್ತಮುತ್ತಲ ಇರತಕ್ಕಂತಹ ಮಣ್ಣು ಗೊಬ್ಬರ ಅದೆಲ್ಲ ಸೇರ್ಬೇಕು, ಸೇರಿದಾಗ ಅದು ಬೆಳೆಯುತ್ತದೆ. ಹಾಗೆ ಪ್ರಕೃತಿಯಿಂದ ಇದು ಬೆಳೆಯುತ್ತದೆ. ಪ್ರಕೃತಿ ಬ್ರಹ್ಮ ಅಂತ ಕರೀತಾನೆ, ಅಂದರೆ ಅದು ವೃದ್ಧಿ ಆಗ್ತಾ ಹೋಗುವಂಥದ್ದು. ಇದು ಪ್ರಕೃತಿಯ ಸೃಷ್ಟಿ, ಅದ್ಭುತವಾದ್ದು. ಬೀಜ ಮೊಳಕೆ ಒಡೆದು ಬೆಳೀತಾ ಹೋಗುತ್ತೆ. ಅಷ್ಟೇ ಅಲ್ಲ, ಈ ಶರೀರನೂ ಹಾಗೇನೆ. ತಾಯಿಯ ಗರ್ಭದಿಂದ ಬರುವಾಗ ಇಷ್ಟುದ್ದ ಇರಬಹುದು, ಆದರೆ ದಿನ ಹೋದ ಹಾಗೆ ಬೆಳೀತಾ ಬರ್ತದೆ. ಬೆಳೀಲಿಲ್ಲ ಅಂದರೆ ಡಾಕ್ಟರ್ ಹತ್ರ ಓಡ್ತೇವೆ, ಡಾಕ್ಟ್ರ ಏನಾಗಿದೆ ಅಂತ. ಆದರೆ ಬೆಳಿಬೇಕಾದ ಸಹಜವಾದ ಸ್ವಭಾವ, ಅಂದರೆ ಬೆಳೀತಾ 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 ಹೋಗ್ತದೆ. ಅದಕ್ಕೆ ಹೇಳ್ತಾರೆ ಬ್ರಹ್ಮ ಅಂದರೆ ಅದು ಬೆಳೆಯುವಂಥದ್ದು ಯಾವುದು ಅದು ಬ್ರಹ್ಮ. ಬೀಜ ಮರವಾಗಿ ಬೆಳೆದ ಹಾಗೆ, ಕೂಸು ಬೆಳೆದ ಹಾಗೆ, ಇದು ಇಡೀ ಜಗತ್ತನ್ನು ಬೆಳೆಸುವ ಮೂಲ ಶಕ್ತಿ ಅದು ಪ್ರಕೃತಿ. ಬೀಜದ ಹಾಗೆ ಇರುವಂತಹದ್ದು ಅದು ಈ ಪ್ರಕೃತಿ. ಅದಕ್ಕೆ ಬ್ರಹ್ಮ, ಬ್ರಹ್ಮ ಅಂದರೆ ಬ್ರಹ್ಮಣಾತ್ ವೃದ್ಧಿ ಸಂಪಾದಕ ಸಂಪಾದನಾತ್, ಅದು ಬೆಳೆಯುವುದರಿಂದ ಅದನ್ನು ಬ್ರಹ್ಮ ಅಂತ ಕರೀತಾರೆ. ದಿನ ದಿನ ದಿನಕ್ಕೆ ಬೆಳೀತಾ 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 ಬರ್ತದೆ. ಇದು ಪ್ರಕೃತಿಯನ್ನು ಪರಿಚಯ ಮಾಡಿಸಿಕೊಟ್ಟ ಕ್ರಮ. ನಮ್ಮ ದೇಹ ಅದು ಪ್ರಾಕೃತ, ಹಾಗಾಗಿ ಅದು ಬೆಳೀತಾ ಹೋಗ್ತದೆ. ಕೃಷ್ಣ ಹೇಳಿದ, ನನ್ನ ದೇಹ ಅದಲ್ಲ, ಪ್ರಕೃತಿಗೆ ಸಂಬಂಧಪಟ್ಟದ್ದಲ್ಲ, ಪ್ರಾಕೃತ ಅಲ್ಲ, ನನ್ನ ದೇಹ ಅಪ್ರಾಕೃತ, ಹಾಗಾಗಿ ಇದು ಬೆಳೆಯುವುದಿಲ್ಲ. ಅದು ನಿಮ್ಮದು ದೇಹ ಎಲ್ಲ ಬೆಳೆಯುವಂತಹದ್ದು, ಅದು ಕೊನೆಗೆ ಬಲಿತು ಒಂದು ದಿವಸ ಖಾಲಿ ಆಗುವಂತಹದ್ದು, ಅದು ಬ್ರಹ್ಮ. ಅದಕ್ಕೆ ಮೂಲ ಕಾರಣವಾದ ಪ್ರಕೃತಿ ಅದು ಬ್ರಹ್ಮ. ಮಹತ್ ದೊಡ್ಡದು, ಹಾಗೆ ಬ್ರಹ್ಮ ಅದು ಬೆಳೆಯುವಂತಹದ್ದು. ಅದು ಮಮ ಯೋನಿಹಿ, ಮಮ ಅಂತ ಹೇಳ್ತಾನೆ ಕೃಷ್ಣ, ನಂದು ಅಂತ ಹೇಳ್ತಾನೆ ಪ್ರಕೃತಿಗೆ. ಹಾಗೆ ಕೃಷ್ಣ ನಂದು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಕೃಷ್ಣ ಹೇಳ್ಬೋದು ಮಮ ಅಂತ. ಯಾವುದನ್ನು ಮಮ ಅಂತ ಹೇಳ್ಬೋದು ಹೇಳಿ? ನಿಮ್ಮ ಜೇಬಲ್ಲಿದ್ದ, ನಿಮ್ಮ ಬ್ಯಾಗಲ್ಲಿದ್ದ ದುಡ್ಡು ನಂದು ಅಂತ ನೀವು ಹೇಳ್ಬೋದು ಅಲ್ವಾ? ನಿಮ್ಮ ಬ್ಯಾಗಲ್ಲಿದ್ದ ದುಡ್ಡು ನಂದು ಅಂತ ಹೇಳಿದ್ರೆ ಹೊಡಿತೀರಿ ಅಷ್ಟೇ, ಹೋಗಿ ಪೊಲೀಸ್ ಸ್ಟೇಷನ್ಗೆ ಕೊಂಡೋಗಿ ಬಿಡ್ತೀರಿ. ಯಾಕೆ ನಂದು ಅಂತ ಹೇಳುವ ಅಧಿಕಾರ ನನಗಿಲ್ಲ. ಮಮ ಅಂದರೆ ಏನು, ನಂದು ಅಂದರೆ ಏನು, ನನ್ನ ಸ್ವಾಮ್ಯಕ್ಕೆ ಒಳಪಟ್ಟದ್ದು ಅಂತ ಅರ್ಥ. ಅದನ್ನು ನಾನು ಏನು ಬೇಕಾದರೂ ಮಾಡ್ಬೋದು ಅಂತ ಅರ್ಥ. ಅದರ ಯಥೇಷ್ಟ ವಿನಿಯೋಗ ಸಾಮರ್ಥ್ಯ ನನಗಿದೆ ಅಂತ ಅರ್ಥ. ನಂದು ಅಂತಂದರೆ ಪುಸ್ತಕ ನಂದು, ನಾನು ಹರಿಬೋದು, ಏನೂ ಮಾಡ್ಬೋದು ಅಲ್ಲ, ಮಾಡೋದಿಲ್ಲ ಹೇಳಿದ್ದಷ್ಟೇ. ನೀವು ಹಾಗೆ ಮಾಡಲಿಕ್ಕಾಗೋದಿಲ್ಲ, ಹಿಡ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ, ನಿಮ್ಮದಲ್ಲ ನಂದು. ಅಂದರೆ ನಂದು ಅಂದರೆ ಏನು, ನನ್ನ ಸ್ವಾತಂತ್ರ್ಯಕ್ಕೆ ಒಳಪಟ್ಟದ್ದು ಅಂತ ಅರ್ಥ. ಮಮ ಕೃಷ್ಣ ಹೇಳಿದ, ಈ ಪ್ರಕೃತಿ ಮಮ. ಮಮ ಅಂದರೆ ನನ್ನ ಸ್ವಾಧೀನದಲ್ಲಿರತಕ್ಕಂತಹ ಪ್ರಕೃತಿ. ಎಂತಹ ಮಾತು ಹೇಳ್ತಾ ನೋಡಿ ಕೃಷ್ಣ, ಅವನ ಸ್ವಾತಂತ್ರ್ಯ, ಸರ್ವಸ್ವಾಮಿತ್ವ, ಸರ್ವ ಜಗತ್ಸೃಷ್ಟಿಕರ್ತೃತ್ವ ಇಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡಿ. ಮಮ ಯೋನಿಹಿ ಮಹತ್ ಬ್ರಹ್ಮ, ದೇವರು ಹೇಳ್ದ, ತಸ್ಮಿನ್ ಗರ್ಭಂ ದದಾಮ್ಯಹಂ. ಹೆಂಡತಿಯಲ್ಲಿ ಗಂಡ ಹೇಗೆ ಗರ್ಭಾಧಾನ ಮಾಡ್ತಾನೆ, ಕೃಷ್ಣ ಹೇಳಿದ, ನನ್ನ ಅಧೀನವಾದ ಪ್ರಕೃತಿಯಲ್ಲಿ ಗರ್ಭಂ ದದಾಮಿ ಅಂತ ಹೇಳಿದ. ಗರ್ಭ ಅಂದರೆ ಏನು, ಮೂಲ ಅರ್ಥ ಏನದಕ್ಕೆ? ಗರ್ಭ ಅಂದರೆ ಒಳ್ಳೆಯ ಅರ್ಥ ಸಂಸ್ಕೃತದಲ್ಲಿ, ಗೃಹಾತೀತಿ ಗರ್ಭ ಅಂತ, ಗ್ರಹಣೆ ಮಾಡ್ತದೆ ಅಂದರೆ ಅದರ ಒಳಗಿದ್ದ ಮಗುವನ್ನು ಎತ್ತಿ ಹಿಡಿಯುವ ಶಕ್ತಿಗೆ ಗರ್ಭ, ಗೃಹಾತಿ ಇತಿ ಗರ್ಭ ಅಂತ ಹೇಳ್ತಾನೆ. ಎತ್ತಿ ಹಿಡಿಯುವಂಥದ್ದು ಅಂತ ಗರ್ಭಗುಡಿ ಅಂತ ಕರೀತೇವೆ. ದೇವರನ್ನು ಧಾರಣೆ ಮಾಡಿದ ಜಾಗ ಅದಕ್ಕೆ ಗರ್ಭಗುಡಿ, ದೇವರನ್ನು ಗ್ರಹಣೆ ಮಾಡಿದ ಗುಡಿ ಅಂತ ಹೇಳೋದು. ಹಾಗೆ ಇದೊಂದು ಗರ್ಭಗುಡಿ ಅಂದರೆ ಭಗವಂತನನ್ನು ಧಾರಣೆ ಮಾಡಿದ ಗರ್ಭ, ಮಗುವನ್ನು ಧಾರಣೆ ಮಾಡಿದ ಗರ್ಭ ಅಂತ ಕೃಷ್ಣ ಹೇಳಿದ. ತಸ್ಮಿನ್ ಆ ಪ್ರಕೃತಿಯಲ್ಲಿ ಗರ್ಭಂ ದದಾಮಿ, ಏನದರ ಫಲಶ್ರುತಿ ಅಂದರೆ ಅದನ್ನು ಹೇಳ್ತಾನೆ. ಸಂಭವ ಸರ್ವಭೂತಾನ ತಥೋಭವತಿ ಭಾರತ, ಚೆನ್ನಾಗಿ ಹೇಳ್ತಾನೆ ಕೃಷ್ಣ. ಅಲ್ಲಿ ಗರ್ಭವನ್ನು ಧಾರಣೆ ಮಾಡಿದ್ರಿಂದ ಏನಾಯಿತು ಅಂದರೆ, ತತ ಸಂಭವ ಸರ್ವಭೂತಾನ, ಎಲ್ಲ ಭೂತಗಳ ಸಂಭವ ಆಯಿತು ಅಂತ ಹೇಳ್ತಾನೆ. ಇದು ಒಳ್ಳೆಯ ಶಬ್ದ ಇದು. ಇದು ನೋಡಿ, ತಂದೆ ತಾಯಿಯಲ್ಲಿ ರೇತಸ್ಸನ್ನು ಹಾಕ್ತಾನೆ ಅಂದರೆ ತಂದೆ ತಿಂತಾನೆ, ಆಹಾರ ತಿಂತಾನೆ. ಇದು ಉಪನಿಷತ್ತು ಹೇಳುವ ಪ್ರಕ್ರಿಯೆ. ತಂದೆ ಆಹಾರವನ್ನು ಸ್ವೀಕಾರ ಮಾಡ್ತಾನೆ. ಆಹಾರ ಸ್ವೀಕಾರ ಮಾಡಿದರೆ ಅದರ ಜೊತೆಗೆ ಆಹಾರದಲ್ಲಿದ್ದಂತಹ ಜೀವಕಣಗಳು ಅವನ ಒಳಗೆ ಹೋಗ್ತವೆ.
ಎಲ್ಲೆಲ್ಲಿಯೋ ಅದು ಈ ಜೀವ ಎಲ್ಲಿಂದ ಹೋದವ? ಮಳೆಯ ಮೂಲಕ, ಆ ಹಣ್ಣಿನ ಮೂಲಕ, ಆಹಾರದ ಮೂಲಕ ತಂದೆಯ ಒಳಗೆ ಸೇರಿಕೊಳ್ತಾನೆ. ತಿಂದ ಆಹಾರದಲ್ಲಿ ಜೀವ ತುಂಬಿಕೊಂಡಿರ್ತಾನೆ. ತಂದೆ ಏನು ಮಾಡ್ತಾನೆ? ತಾಯಿಯ ಗರ್ಭದಲ್ಲಿ ಅದನ್ನು ಹಾಕ್ತಾನೆ. ಇಲ್ಲಿಂದ ಅಲ್ಲಿಗೆ ಹೋಯ್ತು, ಅಲ್ಲಿ ಅದು ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ಕಲಲಂತೂ ಅರ್ಧರಾತ್ರೇಣ ಅಂತ ಭಾಗವತ ಹೇಳುತ್ತೆ. ದಿನದಿಂದ ದಿನಕ್ಕೆ ಅದು ಬೆಳೀತಾ ಬೆಳೀತಾ 9 ತಿಂಗಳು 10 ತಿಂಗಳು ದಶಮೇ ಮಾಸಿ ಸೂತವೆ 10 ತಿಂಗಳ ತನಕ ಅದು ಬೆಳೀತದೆ. ಆಮೇಲೆ ಭೂಮಿಗೆ ಹೊರಗೆ ಬರ್ತದೆ ಅದು. ಇದು ಲೋಕದ ಕ್ರಮ. ಕೃಷ್ಣ ಹೇಳ್ದ, ಹೀಗೇನೆ ಹೇಳ್ತಾನೆ ಕೃಷ್ಣ, ನನ್ನಲ್ಲಿ ಸಾಮರ್ಥ್ಯ ಇದೆ, ನಾನೇನು ಮಾಡ್ತೇನೆ, ಪ್ರಕೃತಿಯಲ್ಲಿ ಅದನ್ನು ಆಧಾನ ಮಾಡ್ತೇನೆ. ಅದರ ಫಲಶ್ರುತಿ ಏನಾಗ್ತದೆ ಹೇಳ್ದ? ಸಂಭವ ಸರ್ವಭೂತಾನ. ಭೂತಾನ ಅಂದರೆ ಜೀವರಾಶಿಗಳು, ಜೀವರಾಶಿಗಳಿಗೆ ಉತ್ಪತ್ತಿ ಆಗ್ತದೆ ಅಂತ ಹೇಳಿದ. ಅಂದರೆ ಜೀವರಾಶಿಗಳು ಹುಟ್ಟಬೇಕಾಗಿದ್ದರೆ ನಾನು ಪ್ರಕೃತಿಯ ಜೊತೆಗೆ ಸೇರಿದರೆ ಮಾತ್ರ ಈ ಜಗತ್ತಿನ ಸೃಷ್ಟಿ ಆಗುವುದು ಅಂತ. ಈ ಸಾಂಖ್ಯರು ಹೇಗೆ ಹೇಳ್ತಾರೆ ಅಂತಂದರೆ, ಅವ್ರದ್ದು ಸಂಖ್ಯೆ ಸರಿಯಾದ ಜ್ಞಾನ ಅಲ್ಲ ಅವ್ರದ್ದು. ಅವ್ರು ಏನು ಹೇಳೋದು ಅಂತಂದರೆ, ತನ್ನಷ್ಟಕ್ಕೆ ಎಲ್ಲ ಪ್ರಪಂಚ ಸೃಷ್ಟಿ ಆಗೋದು ಅಂತ, ದೇವರು ಬೇಡ ಅಂತ ನಿರೀಶ್ವರವಾದ ಅವ್ರದ್ದು. ಅದಕ್ಕೆ ಅವ್ರದ್ದೇ ಆದ ಉದಾಹರಣೆಗಳನ್ನು ಕೊಡ್ತಾರೆ. ಹಾಲು ಮೊಸರಾಗ್ತದೆ, ಹಾಲು ಮೊಸರು ಮಾಡಲಿಕ್ಕೆ ಯಾರೂ ಬೇಡ. ಹಾಲು ಹೆಪ್ಪ ಹಾಕಿ ಇಟ್ಟರೆ ಸರಿ, ನಾಳೆ ಬೆಳಗ್ಗೆ ನೋಡಿದ್ರೆ ಮೊಸರಾಗ್ತದೆ. ನೀವೇನು ಪ್ರಯತ್ನ ಏನಾದರೂ ಮಾಡ್ತೀರಾ? ಹಾಲು ಹಾಲು ನೀನು ಮೊಸರಾಗು ಮೊಸರಾಗು ಮೊಸರಾಗು, ಏನು ನೀವು ಮಾಡೋದು ಬೇಡ, ನೀವು ಸುಮ್ಮನೆ ಇದ್ದರೆ ಸಾಕು, ಅದರಷ್ಟಕ್ಕೆ ಬಿಟ್ಟುಬಿಡಿ. ತನ್ನಷ್ಟಕ್ಕೆ ಮೊಸರಾಗ್ತದೆ. ಹಾಲು ಹೇಗೆ ಮೊಸರಾಗ್ತದೆ, ತನ್ನಷ್ಟಕ್ಕೆ ಈ ಜಗತ್ತು ಆಗ್ತದೆ. ದೇವರು ಯಾಕೆ ಬೇಕು ಅಂತ ಸಾಂಖ್ಯರು ಹೇಳೋದು. ಅಂದರೆ ಪ್ರಕೃತಿಯೇ ಈ ಜಗದಾತ್ಮನ ವಿಕೃತಿಯನ್ನು ಪಡೆಯುತ್ತದೆ, ಅದಕ್ಕೆ ದೇವರು ಬೇಡ ಅಂತ ಸಾಂಖ್ಯರ ವಾದ. ಆದರೆ ದೇವರು ಹೇಳಿದ, ಮಮ ಯೋನಿಹಿ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಅಂತ ಕೃಷ್ಣ ಹೇಳಿದ. ಆ ಸಾಂಖ್ಯರ ವಾದವನ್ನು ತಳ್ಳಿ ಹಾಕ್ತಾನೆ. ಪ್ರಕೃತಿಯಲ್ಲಿ ಗರ್ಭಧಾರಣೆ ಮಾಡಿದವ ನಾನು, ಪ್ರಕೃತಿ ನಂದು, ನನ್ನ ಅಧೀನ, ನನ್ನ ಅಧೀನವಾದ ಪರತಂತ್ರವಾದ ಪ್ರಕೃತಿಯಲ್ಲಿ ಗರ್ಭಧಾರಣೆ ಮಾಡುವುದರ ಮೂಲಕ ಸಂಭವ ಸರ್ವಭೂತಾನ, ಇಡೀ ಭೂತಗಳ ಸೃಷ್ಟಿ ಆಗ್ತದೆ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ನಿಮಗೇನು ಅನ್ನಿಸ್ತದೆ ಅಂತಂದರೆ, ತಾಯಿಯ ಗರ್ಭದಲ್ಲಿ ತನ್ನಷ್ಟಕ್ಕೆ ಮಗು ಬೆಳೆಯುತ್ತದೆ, ಇದೆಲ್ಲ ಒಪ್ತೇವೆ ನಾವು. ಸ್ಕ್ಯಾನಿಂಗ್ ಮಾಡಬಾರದು, ನಿಷಿದ್ಧ, ಕಾನೂನು ಬಾಹಿರ. ಆದರೂ ಕುತೂಹಲದಿಂದ ಸ್ಕ್ಯಾನಿಂಗ್ ಮಾಡಿದ, ಅದು ಹೆಣ್ಣು ಅಂತಾಯಿತು. ಅಯ್ಯೋ ಏನು ಟೆನ್ಷನ್ ಗೊತ್ತಾ, ಏನು ಅಯ್ಯೋ ಮನೆಗೆ ಬಂದರೆ ಅಯ್ಯೋ ಹೆಣ್ಣಾಯಿತು ಹೆಣ್ಣಾಯಿತು, ಒದ್ದಾಡ್ತಾನೆ. ಒದ್ದಾಡೋದಲ್ಲ, ದೇವರಿಗೆ ಬಂದು ಬೈತಾನೆ, ದೇವರೇ ಹೆಣ್ಣು ಯಾಕೆ ಮಾಡಿದಿ ಅಂತ. ಇದು ಇವತ್ತಿನ ಕಾಲ, ಹಿಂದಿನ ಕಾಲದಲ್ಲಿ ಹೇಳಬೇಕಿತ್ತು. ಇವತ್ತೆಲ್ಲ ಹೆಣ್ಣು ಬೇಕು ಅಂತ ಬಯಸೋರು ಜಾಸ್ತಿ. ದೇವರಿಗೆ ಬೈಲಿಕ್ಕೆ ಬರ್ತಾನೆ ನೋಡಿ, ಹೆಣ್ಣು ಯಾಕೆ ಸೃಷ್ಟಿ ಮಾಡಿದಿ ಅಂತ ಬೈಲಿಕ್ಕೆ ಬರ್ತಾನೆ. ದೇವರು ಹೇಳಿದ, ನೀನು ಕೇಳಬೇಕು, ಅದಕ್ಕೆ ನಾನು ಮಾಡಿದ್ದು ಹೆಣ್ಣು ಅಂತ ಹೇಳಿದ. ಒಂದು ವೇಳೆ ಗಂಡೇ ಬದ್ದಿದ್ರೆ, ಅವನು ಇಷ್ಟಪಟ್ಟ ಗಂಡು ಮಗುವೇ ಆಗಿದ್ದರೆ ದೇವರ ಹತ್ರ ಬರ್ತಿದ್ನ, ದೇವರ ಯಾಕೆ ಮಾಡಿದಿ ಅಂತ ಕೇಳ್ತಿದ್ನ? ನೋಡಿ, ನಮ್ಮ ಶಕ್ತಿಯನ್ನು ಮೀರಿ ನಿಂತ ಯಾವುದೋ ಒಂದು ಶಕ್ತಿಯಲ್ಲಿ ಕೆಲಸ ಮಾಡ್ತದೆ. ಅಪ್ಪನ ಪಾತ್ರ ಹೆಣ್ಣು ಗಂಡು ಮಾಡೋದ್ರಲ್ಲಿ ಒಂದು ಪಾತ್ರ ಏನೂ ಇಲ್ಲ. ಅದು ಹೇಗಾಯಿತು? ಸ್ಕ್ಯಾನಿಂಗ್ ಮಾಡಿದ, ಆ ಮಗುವಿಗೆ ಕಿವಿಯೇ ಇಲ್ಲ. ಏನು ಟೆನ್ಷನ್ ಆಗುತ್ತೆ ಗೊತ್ತಾ? ದೇವರಿಗೆ ಹೇಳ್ತಾನೆ, ದೇವರೇ ಪಂಚಾಮೃತ ಕೊಡ್ತೇನೆ, ದೇವರೇ ನಿಮಗೆ ಸರ್ವಸೇವೆ ಕೊಡ್ತೇನೆ, ರಾಯರೇ ಪ್ರದಕ್ಷಿಣ ನಮಸ್ಕಾರ ಮಾಡ್ತೇನೆ, ಮಾಡು ಅಂತ ಹೇಳ್ತಾರೆ. ಕಿವಿ ನೋಡಿ, ನಮ್ಮ ಶಕ್ತಿಯನ್ನು ಮೀರಿ ನಿಂತದ್ದು ಇದು ಉದಾಹರಣೆ ಕೊಡ್ತೀನಿ. ಸುಮ್ಮನೆ ನಮ್ಮದು ನಾನು ಸ್ವತಃ ತನ್ನಷ್ಟಕ್ಕೆ ದೇವರು ಬೇಡ, ಎಲ್ಲ ಮೌಢ್ಯ ಅಂತ ಮೌಢ್ಯ ನಿಷೇಧ ಕಾನೂನು ತರ್ತೇವೆ ಅಂತ. ನೀವು ಎಷ್ಟೇ ಮೌಢ್ಯ ನಿಷೇಧ ಕಾನೂನು ತನ್ನಿ, ಆದರೆ ಆಸ್ಪತ್ರೆಗೆ ಹೋಗುವಾಗ ಆ ಯಜಮಾನ ದೇವರಿಗೆ ಒಂದು ಪ್ರದಕ್ಷಿಣೆ ನಮಸ್ಕಾರ ಮಾಡಿಯೇ ಹೋಗ್ತಾನೆ. ಯಾಕೆಂತಂದರೆ, ನಮ್ಮ ಶಕ್ತಿಯನ್ನು ಮೀರಿ ನಿಂತ ಶಕ್ತಿ ಯಾವುದೋ ಒಂದು ನಮ್ಮ ಮೇಲೆ ಕೈವಾಡ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇರ್ತೇವೆ. ಅದನ್ನು ಕೃಷ್ಣ ಹೇಳ್ತಾನೆ, ಮಮ ಯೋನಿ ಮಹತ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ. ಎಲ್ಲಿಯಾದರೂ ಅಷ್ಟೇ ಗರ್ಭದ ಒಳಗೆ ಭಗವಂತ ಪ್ರವೇಶ ಮಾಡ್ತಾನೆ ಅಂತೆ. ಮಾಡಿ ಯಾವ್ಯಾವ ದಿವಸ ಏನೇನು ಆಗಬೇಕು, ಎಷ್ಟು ಆಶ್ಚರ್ಯ ಅದ್ಭುತ ಅಂತಂದರೆ, ತಿಂದ ಆಹಾರ ಅದು ಇಷ್ಟು ಬೃಹತ್ತಾದ ದೇಹ, ಎರಡು ಕಣ್ಣು ಎರಡು ಕಿವಿ,
ಒಂದು ಪ್ಲಸ್ ಆಯಿತು ಅಂತ ಇಟ್ಟುಕೊಳ್ಳಿ, ಎರಡು ಬಿಟ್ಟು ಮೂರಾಯಿತು ಅಂತ ಇಟ್ಟುಕೊಳ್ಳಿ, ಏನು ಅವಸ್ಥೆ ಗೊತ್ತಾ ನಮಗೆ? ಎರಡಂದ್ರೆ ಎರಡೇ ಇರಬೇಕು. ದೇವರಿಗೆ ನಾಲ್ಕು ಕೈ ಇದ್ರೆ ಚಂದ, ನಮ್ಮ ಮಕ್ಕಳಿಗೆ ನಾಲ್ಕು ಕೈ ಆದರೆ? ಆ ಲಕ್ಷ್ಮಿ ಅವತಾರ ಆಯಿತು ನೋಡಿ, ಏನಾಯಿತು ಅಬ್ಬ ಅಬ್ಬ ಅಬ್ಬ, ಪಕ್ಕದ ಮನೆಯವರು ಪಂಚಾಮೃತ ಅಭಿಷೇಕ ಮಾಡೋದು, ತಾಯಿ ತಲೆ ಮಾಡ್ಕೊಳ್ಳೋದು, ಕೊನೆಗೆ ಆಪರೇಷನ್ ಮಾಡಿ ತೆಗಿಬೇಕಾಯ್ತು ನೋಡಿ. ಎಷ್ಟು ಬೇಕೋ ಅಷ್ಟೇ ತೆಗಿಬೇಕು ಹೊರತು ಒಂದು ಜಾಸ್ತಿ ಆಗಬಾರ್ದು, ಒಂದು ಕಡಿಮೆ ಆಗಬಾರ್ದು, ಒಂಚೂರು ವ್ಯತ್ಯಾಸ ಆಗಬಾರ್ದು. ದೇವರಿಡುವ ಕಣ್ಣು ಒಂಚೂರು ಆಚೆ ಈಚೆ ಆಯಿತು ಅಂತಂದರೆ ಏನು ವ್ಯವಸ್ಥೆ ನೋಡಿ ದೇವ್ರದು. ನಾವು ಬರೆಯುವ ರಂಗವಲ್ಲಿ ಆದರೂ ಆಚೆ ಈಚೆ ಆಗ್ಬೋದು, ದೇವರು ಬರೆದ ಈ ಚಿತ್ರ ಅಸ್ತವ್ಯಸ್ತ ಆಗುವುದಿಲ್ಲ. ಆದರೆ ಇದು ಬುದ್ಧಿಪೂರ್ವಕವಾದ ಕ್ರಿಯೆ, ಒಬ್ಬ ನಿಯಾಮಕನ ಕೈಯಲ್ಲಿರುವಂಥದ್ದು. ಕೃಷ್ಣ ಅದನ್ನೇ ಹೇಳ್ತಾನೆ, ಮಮ ಯೋನಿಹಿ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಸರ್ವಭೂತಾನ, ಅದರಿಂದ ಎಲ್ಲ ಭೂತಗಳ ಸೃಷ್ಟಿ ಅಂತ. ಇಲ್ಲಿ ಭೂತ ಶಬ್ದಕ್ಕೆ ಎರಡರ್ಥ ಇಟ್ಟುಕೊಳ್ಬೇಕಿಲ್ಲಿ. ಸಂಭವ ಸರ್ವಭೂತಾನ, ಮೊದಲು ಇಷ್ಟೇ ಅರ್ಥ, ಎಲ್ಲ ಜೀವರಾಶಿಗಳ ಸೃಷ್ಟಿಯಾಯಿತು ಅಂತ ಇಟ್ಟುಕೊಳ್ಬೇಕು, ನಮಗೆಲ್ಲ ಉತ್ಪತ್ತಿ ಆಯಿತು ಅಂತ. ಅದು ಹೇಗೆ ಅಂತ ಪ್ರಶ್ನೆ. ಸಂಭವ ಸರ್ವಭೂತಾನ ಅಂತ ಅದಕ್ಕೆ ಉತ್ತರ. ಸರ್ವಭೂತಾನ ಅಂತಂದರೆ ಜೀವನಿಗೆ ಸ್ವರೂಪತಃ ಉತ್ಪತ್ತಿ ಇಲ್ಲ, ನಿತ್ಯ ಅವ. ನಾವು ನಿನ್ನೆನೂ ಇದ್ದೆವು, ಈ ಶರೀರ ಬರೋದಕ್ಕಿಂತ ಮುಂಚೆನೂ ನಾವು ಇದ್ದೆವು, ಈ ಶರೀರ ಹೋದ ಮೇಲೂ ನಾವು ಇರ್ತೇವೆ. ಹಾಗಾಗಿ ನಮಗೆ ಹುಟ್ಟು ಸಾವು ಇಲ್ಲ. ಅದನ್ನು ಎರಡನೇ ಅಧ್ಯಾಯದಲ್ಲಿ ಕೃಷ್ಣ ಬಹಳ ಸುಂದರವಾಗಿ ಕೌಮಾರಂ ಯೌವನಂಜರ ಅಂತ ಸಮರ್ಥನೆ ಮಾಡಿದ್ದಾನೆ, ಅದು ಈಗ ಪ್ರಸ್ತುತ ಅಲ್ಲ. ಜೀವ ಅನಾದಿ. ಹುಟ್ಟುವುದಂದರೆ ಏನು? ಅಂಗಿ ಹಾಕುವುದೇ ಹುಟ್ಟು ಅಂತಂದರೆ. ಪ್ರತಿ ವರ್ಷ ದೀಪಾವಳಿ ಆಚರಣೆ ಮಾಡ್ತೇವೆ, ಹೊಸ ಬಟ್ಟೆ ತರ್ತೇವೆ, ಏನು ನಾನು ಚಿಂತನೆ ಮಾಡಬೇಕಾದ್ದು? ಅಂಗಿ ಹಾಕುವಾಗ ಸ್ವಾಮಿ ನಾನು ಹುಟ್ಟುವಾಗ ಅಂಗಿ ಹಾಕಿ ಕಳಿಸಿದ್ದಿ, ನಿನಗೆ ನಮಸ್ಕಾರ ಅಂತ ಹೇಳಬೇಕು. ಯಾಕೆ ಗೊತ್ತಾ? ನಾವು ಯುಗಾದಿ ಬಂತು ಅಂದರೆ ಒಂದು ಅಂಗಿ ಹಾಕ್ಕೊಂಡು ಬರ್ತೇವೆ ಅಲ್ವಾ? ಆದರೆ ಈ ಅಂಗಿ ಹಾಕ್ಲಿಕ್ಕೆ ಒಂದು ಅಂಗಿ ಉಂಟು ನೋಡಿ ಒಳಗಿಂದ, ಇದು ಚೇಂಜ್ ಆಗುತ್ತಾ? ದೀಪಾವಳಿಗೆ ಚೇಂಜ್ ಆಗಬಹುದಾ? ನೀವು ಕಲ್ಪನೆ ಮಾಡ್ತೀರಾ? ಆದರೆ ದೇವರು ಹಾಕಿದ ಅಂಗಿ ಉಂಟು ನೋಡಿ, ಅದು ಅವತ್ತು ಹಾಕಿದರೆ ನೂರು ವರ್ಷ ತನಕನೂ ಅದೇ ಅಂಗಿ, ನೋ ಚೇಂಜ್. ದೀಪಾವಳಿಗೆ ಚೇಂಜ್ ಆಗುವುದಿಲ್ಲ. ಇದು ನೆನಪಿಸುವಂಥದ್ದು, ಸ್ವಾಮಿ ನೀನು ಹಾಕಿದ ಅಂಗಿ ಎಷ್ಟು ಚಂದ ಅಂತ. ಯಾಕೆ ಗೊತ್ತಾ? ನಾವು ತರುವ ಅಂಗಿ, ದೀಪಾವಳಿಗೆ ತರುವ ಅಂಗಿ ಒಂದು ವರ್ಷಕ್ಕೆ ಮಾತ್ರ, ಎರಡನೇ ವರ್ಷಕ್ಕೆ ಚೇಂಜ್. ಆದರೆ ದೇವರು ಹಾಕಿದ ಅಂಗಿ ಅದೇ ಅಂಗಿ. ನೀವು ಎಂಥ ಅಂಗಿ ಅಂದರೆ ಯಾವ ಟೈಲರ್ಗೂ ಮಾಡಲಿಕ್ಕಾಗದಿದ್ದ ಟೈಲರಿಂಗ್ ಭಗವಂತನದ್ದು. ಟೈಲರ್ ಹೊಲಿದ ಅಂಗಿ ಒಂದು ವರ್ಷ ಆಗಲಿ ಎರಡು ವರ್ಷ ಆಗಲಿ ಹಾಗೇ ಇರ್ತದೆ. ನಮ್ಮ ಟೈಲರ್ ದೇವರು ಹೊಲಿದ ಅಂಗಿ ಹೇಗೆ ಗೊತ್ತೋ, ವರ್ಷ ವರ್ಷಕ್ಕೆ ಬೆಳೆಯುವ ಅಂಗಿ ಮಾಡಿಕೊಟ್ಟ ಟೈಲರ್ ದೇವರು ಒಬ್ಬನೇ, ಪ್ರಪಂಚದಲ್ಲಿ ಮತ್ತೊಬ್ಬ ಇಲ್ಲ. ಅದನ್ನು ಬೆಳೆಯುವ ಅಂಗಿ ಮಾಡಿಕೊಟ್ಟಿದ್ದಾನೆ, ಎಷ್ಟು ಅದ್ಭುತವಾದ್ದು ಅಂತ ದೇವರು ಹೇಳುದಿದ್ದನ್ನು. ಮಮಯೋನಿ ಮಹತ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಸರ್ವಭೂತಾನಾಂ, ಎಲ್ಲ ಜೀವರಾಶಿಗಳಿಗೆ ಸಂಭವ. ಸಂಭವ ಅಂತಂದರೆ ಸಹಭವ, ಅಂದರೆ ಶರೀರದ ಜೊತೆಗೆ ಬೆಳವಣಿಗೆ ಆಗುವಂಥದ್ದು. ಜೀವ ಹಾಗೇ ಇರ್ತಾನೆ, ಶರೀರಕ್ಕೆ ಮಾತ್ರ ಬೆಳವಣಿಗೆ ಆಗುವಂಥದ್ದು ಅದು ಸಂಭವ ಸರ್ವಭೂತಾನಾಂ. ಸರ್ವಭೂತ ಅಂದರೆ ಇದೆ, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಇದು ಭಗವಂತ ಸೃಷ್ಟಿಯ ಆದಿಯಲ್ಲಿ ಈ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಪಂಚಭೂತಗಳನ್ನು ಸೃಷ್ಟಿ ಮಾಡಿದ. ಅದರ ಮೇಲೆ ಈ ಜೀವನಿಗೆ ಪಂಚಭೂತಗಳ ಸಂಬಂಧ ಕೊಟ್ಟ. ಇದು ಉತ್ಪತ್ತಿ ಅಂತಂದರೆ ಸಂಭವ ಸರ್ವಭೂತಾನ ಅಂದರೆ ಐದು ಭೂತಗಳನ್ನು ಸೃಷ್ಟಿ ಮಾಡಿದ. ಎಲ್ಲಿಂದ? ಪ್ರಕೃತಿಯಿಂದಲೇ. ಅದರಿಂದ ಮಹತ್ತಾಯಿತು ತತ್ವ, ಅದರಿಂದ ಅಹಂಕಾರ ತತ್ವ ಬಂತು, ಇಂದ್ರಿಯಗಳು, ಏಕಾದಶ ಇಂದ್ರಿಯಗಳು ಬಂತು, ಅದರಿಂದ ಪಂಚಭೂತಗಳು ಬಂತು, ಅದರಿಂದ ಈ ಶರೀರ ನಿರ್ಮಾಣ ಆಯಿತು. ಮೂಲ ಎಲಿಮೆಂಟ್ಸ್ ಐದು ಭೂತಗಳು, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಇದರಲ್ಲಿ ಐದೇ ಅಂಶ ಇರೋದು. ಬಿಟ್ಟರೆ ಹನ್ನೊಂದು ಇಂದ್ರಿಯಗಳು ಇದರಲ್ಲಿ ಸೇರಿಕೊಂಡುಂಟು. ಇದು ಭಗವಂತನ ಅದ್ಭುತವಾದ ಸಾಮರ್ಥ್ಯ. ತಾಯಿಯ ಗರ್ಭದ ಒಳಗೆ, ಗರ್ಭದ ಹೊರಗೆ, ಎಲ್ಲ ಕಡೆ ದೇವರು ಮಾಡುವ ಕೆಲಸ ಸಂಭವ ಸರ್ವಭೂತಾನ. ತಥೋ ಭವತಿ ಭಾರತ, ಅಥ ಅಂದರೆ ಪ್ರಕೃತಿಯಿಂದ ನಿರ್ಮಾಣ ಆಯಿತು. ಅಂದರೆ ಸಾಂಖ್ಯರು ಹೇಳುವ ಯೋಗ, ನಾಸ್ತಿಕರು ಹೇಳುವ ಉತ್ಪತ್ತಿ, ಅದಕ್ಕಿಂತ ಭಿನ್ನವಾದ್ದನ್ನು ಭಗವಂತ ಇಲ್ಲಿ ಸುಂದರವಾಗಿ ವಿಶ್ಲೇಷಣೆ ಮಾಡ್ತಾನೆ. ಈ ದೇಹಪ್ರಾಪ್ತಿ ಸ್ವತಃ ಅಲ್ಲ, ಅದು ತಥೋಭವತಿ ಭಾರತ, ಭಗವಂತನ ಅಧೀನವಾದ ಪ್ರಕೃತಿಯಿಂದ. ಹಾಲು ತನ್ನಷ್ಟಕ್ಕೆ ಮೊಸರಾಯಿತು, ಹಾಗೆಯೇ ತನ್ನಷ್ಟಕ್ಕೆ ಜಗತ್ತಾಯಿತು. ಇದು ಇಂಪಾಸಿಬಲ್, ಅಸಾಧ್ಯ. ಪ್ರಕೃತಿಯ ಮೂಲಕ ಆಗಬೇಕು.
ಯಾರು ನಿಮಗೆ ಹೇಳಿದ್ದು ಹಾಲು ಮೊಸರ ತನ್ನಷ್ಟಕ್ಕಾಗುತ್ತೆ ಅಂತ? ಊಟಕ್ಕೆ ಬಡಿಸ್ತಾರೆ ಮರುದಿವಸ, ಕೇಳ್ತಾನೆ ಊಟ ಮಾಡುವವ, ಇದು ಯಾರ್ರೀ ಮೊಸರು ಮಾಡಿದ್ದು ಅಂತ. ಅವನ ಮುಖ ನೋಡಿದಾಗಲೇ ಗೊತ್ತಾಯಿತು, ಹೇಳ್ತಾರೆ ನಾನಲ್ರಿ ಅಂತ. ಯಾಕಂದರೆ ತಿನ್ಲಿಕ್ಕಾಗುವುದಿಲ್ಲ ಹುಳಿ ಮೊಸರು, ನಾನಲ್ಲ ಅಂತ ಹೇಳಿದೆ ನೋಡಿ. ಸಿಹಿ ಮೊಸರು ಇತ್ತು ಮರುದಿವಸ, ಮುಖ ನೋಡಿದ್ರೆ ಗೊತ್ತಾಯಿತು ಯಾರು ಮಾಡಿದ್ದು. ನಾನು ಅಂದರೆ ರುಚಿ ಆದರೆ ನಾನು, ಹಾಳಾದರೆ ನಾನಲ್ಲ. ಅಂದರೆ ಯಾರೋ ಒಬ್ಬ ಬೇರೆ ಇದ್ದಾನೆ ಅಂತಾಯ್ತಲ್ಲ, ಯಾರೋ ಒಬ್ಬ ಇದ್ದಾನೆ ಅಂತಾಯ್ತು. ಅಂದರೆ ಕೇಳ್ತಾರೆ ನೋಡಿ, ಅವರ ಕೈಗುಣ ಅಂತ ಹೇಳ್ತಾರೆ. ಹೆಪ್ಪು ಹಾಕಬೇಕು, ತನ್ನಷ್ಟಕ್ಕೆ ಹಾಲು ಮೊಸರು ಹಾಕುವುದಿಲ್ಲ, ಹೆಪ್ಪು ಹಾಕಬೇಕು. ಹೆಪ್ಪು ಹಾಕೋರು ಬೇಕು, ಹಾಕುವವರ ಕೈ ಚೆನ್ನಾಗಿರಬೇಕು. ಅವರ ಕೈಯೇ ಹುಳಿಯಾದರೆ ಮೊಸರು ಹುಳಿ ಆಗ್ತದೆ, ಇಲ್ಲದ್ರೆ ಸಿಹಿ ಆಗ್ತದೆ. ಹಾಗಾಗಿ ಹಾಲು ತನ್ನಷ್ಟಕ್ಕೆ ಮೊಸರಾಗುವುದಲ್ಲ, ಅದಕ್ಕೆ ಆತಂಚನ ಹಾಕಬೇಕು, ಹೆಪ್ಪು ಹಾಕಬೇಕು, ಆವಾಗ ಮೊಸರಾಗುವುದು. ಪ್ರಪಂಚದಲ್ಲಿ ತನ್ನಷ್ಟಕ್ಕೆ ಅನ್ನುವಂಥದ್ದು ಇಲ್ಲವೇ ಇಲ್ಲ, ಅದು ಭಗವಂತನ ಇಷ್ಟಕ್ಕೆ ಪ್ರಕಾರವಾಗಿಯೇ ಆಗುವಂತಹದ್ದು. ಅದನ್ನು ಕೃಷ್ಣ ಹೇಳ್ತಾನೆ, ಸಂಭವ ಸರ್ವಭೂತಾನಾಂ ತಥೋಭವತಿ ಭಾರತ. ತತಃ ಅಂದರೆ ಭಗವಂತನಿಂದ, ಭಗವಂತನ ಅಧೀನವಾದ ಪ್ರಕೃತಿಯಿಂದ ಆಗುತ್ತೆ ಅಂತ. ಇವತ್ತು ಪ್ರಕೃತಿ ಅಂದರೆ ಜನ ಹೇಳ್ತಾರೆ ಪ್ರಕೃತಿ ಆರಾಧನೆ, ಪ್ರಕೃತಿಯಿಂದ ಎಲ್ಲವೂ ಆಗ್ತದೆ, ಸಹಜವಾಗಿ ಆಗುವಂತಹದ್ದು ಅಂತ. ಪ್ರಕೃತಿಯಿಂದ ಸಹಜವಾಗಿ ಆಗುವಂತಹದ್ದಲ್ಲ ಅದು, ಅದರ ಹಿನ್ನೆಲೆಯಲ್ಲಿ ಒಬ್ಬ ಇರ್ತಾನೆ, ಅವನ ಕರ್ತೃತ್ವ ಸಾಮರ್ಥ್ಯದಿಂದಲೇ ನಡೆಯುವಂತಹದ್ದು. ಹೊರತು ಸ್ವಯಂ ಎಂಬಂತಹ ಮಾತನ್ನು ಕೃಷ್ಣ ಅಲ್ಲೇ ಇಳಿತಾನೆ. ಯಾಕಂದರೆ ಬುದ್ಧಿಪೂರ್ವಕವಾಗಿರತಕ್ಕಂತಹ ವಿಶ್ಲೇಷಣೆ ಇದು ಅಂತ ಕೃಷ್ಣ ಈ ಶ್ಲೋಕದಲ್ಲಿ ವಿಶ್ಲೇಷಣೆ ಮಾಡಿ ಇನ್ನಷ್ಟು ಇದರ ಬಗ್ಗೆ ಬೆಳಕನ್ನು ಚೆಲ್ತಾನೆ. ನಮ್ಮ ಮೋಹನಾಚಾರ್ಯರು ಎರಡು ಮಾತಾಡ್ತಾರೆ ಮತ್ತೆ. ಕೃಷ್ಣಾರ್ಪಣಮಸ್ತು.